ॐ प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणीजह्नुकन्याप्रवाहवत् बुद्धिर्बलं यशो धैर्यं निर्भयत्वमरोगता अजाड्यं वाक्पटत्वं च हनूमस्मरणाद्भवेत् तपोविद्याविरक्त्यादिसद्गुणौघाकरानहं वादिराजगुरून्वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो श्रीगुरुभ्यो नमः महाभारतदल्ली ಧೃತರಾಷ್ಟ್ರನಿಗೆ ವಿದುರ ಅತ್ಯಂತ ಸುಂದರವಾದ ನೀತಿ ಮಾತುಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅದೇ ವಿದುರ ನೀತಿ ಅಂತ ಪ್ರಸಿದ್ಧವಾಗಿರುವಂಥದ್ದು ಅದರಲ್ಲಿ ಒಬ್ಬ ರಾಜನಾದವನು ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ಕೊಂಡು ಬರೀ ರಾಜ ಮಾತ್ರ ಅಲ್ಲ ಇದು ಎಲ್ರಿಗೂ ಅನ್ವಯವಾಗುವಂಥ ಕೆಲವು ಮಾತುಗಳನ್ನು ಬಹಳ ಸುಂದರವಾಗಿ ಹೇಳ್ತಾನೆ ಪುಷ್ಪಂ ಪುಷ್ಪಂ ವಿಚಿನ್ವೀಯಾತ್ ಮೂಲಚ್ಛೇದನ್ನ ಕಾರಯೇತ್ ಮಾಲಾಕಾರ ಇವಾರಾಮೇ ನಯಥಾಂಗಾರಕಾರಕಃ ಯಾವತ್ತೂ ಯಾವ ರೀತಿ ಇರಬೇಕು ಒಬ್ಬ ರಾಜನಾದವನು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಹೂವನ್ನು ಕಟ್ಟಿ ಮಾರುವವನಂತೆ ಇರಬೇಕೆ ಹೊರತು ಇದ್ದಿಲು ಮಾರುವವನಂತೆ ಇರಬಾರದು ಅಂತ ಹೇಳ್ತಾನೆ ಏನೆರಡಕ್ಕೆ ವ್ಯತ್ಯಾಸ ಅಂತ ಹೇಳಿದರೆ ಹೂ ಮಾರುವವನು ತಾನು ಹೂವನ್ನು ಕೊಯ್ತಾನೆ ಹೂವನ್ನು ಕೊಯ್ತಾನೆ ಹೊರತು ಉಳಿದ ಹಾಗೆ ಆ ಗಿಡಕ್ಕೆ ಆ ಮರಕ್ಕೆ ಏನೂ ಪೆಟ್ಟು ಮಾಡುವುದಿಲ್ಲ ಅವನು ಬರೀ ಒಂದೊಂದು ಹೂವನ್ನು ಮಾತ್ರ ಕೊಯ್ಕೊಂಡು ಹೋಗ್ತಾನವನು ಅದರಿಂದಾಗಿ ಮಾರಣ ದಿನ ಮತ್ತೆ ಅವನಿಗೆ ಹೂ ಸಿಗತ್ತೆ ಮತ್ತೆ ಹೂ ಸಿಗತ್ತೆ ಆದರೆ ಯಾರು ಇದ್ದಿಲು ಮಾಡುವವನು ಬರ್ತಾನೆ ಅವನು ಮೂಲವನ್ನೇ ಕಡಿತಾನೆ ಅದೇ ಮರ ಅಥವಾ ಅದೇ ಗಿಡ ಯಾವುದು ಹೂ ಕೊಡ್ತಾ ಇದೆಯೋ ಅದೇ ಮರ ಗಿಡವನ್ನು ಕಡಿತಾನವನು ಕಡಿದು ಒಣಗಿಸಿ ಅದನ್ನು ಸುಟ್ಟು ಅದರ ಇದ್ದಿಲು ಮಾರಿ ಮಾರಾಟ ಮಾಡ್ತಾನೆ ಇದ್ದಿಲು ಮಾರುವವನಿಗೆ ಅವತ್ತು ಮಾತ್ರ ದಿನ ಆ ಗಿಡ ಇಲ್ಲ ಹೂವಿಲ್ಲ ಹಣ್ಣಿಲ್ಲ ಆ ಗಿಡವೇ ಇಲ್ಲ ಅವನಿಗೆ ಅಂದರೆ ಮೂಲ ಸಮೇತ ಕಿತ್ತ ಹಾಕಿದ ಅವನು ಕೇವಲ ಇದ್ದಿಲಿಗೋಸ್ಕರ ಹೂ ಮಾರುವವನು ಹೂ ಮಾತ್ರ ಕಿತ್ತ ಆ ರೀತಿ ಇರಬೇಕು ಅಂದರೆ ಇದು ರಾಜನ ಆದವನು ಯಾವ ರೀತಿ ಅಂತ ಹೇಳಿದರೆ ಟ್ಯಾಕ್ಸ್ ಹಾಕಬೇಕು ಜನರಿಗೆ ತೆರಿಗೆಯನ್ನು ಹಾಕಬೇಕು ಹೇಗೆ ತೆರಿಗೆಯನ್ನು ಹಾಕಬೇಕು ಅಂತ ಹೇಳಿದರೆ ಅವರು ಮತ್ತೆ ಕೊಡುವಂತೆ ಇರಬೇಕು ಹೂವನ್ನು ಕಿತ್ತರೆ ದಿನ ಮತ್ತೆ ಹೂ ಕೊಡ್ತದದು ಆ ರೀತಿ ಅವರಿಗೆ ಎಷ್ಟು ಸಾಧ್ಯ ಉಂಟೋ ಕೊಡಲಿಕ್ಕೆ ಅಷ್ಟು ಮಾತ್ರ ತೆರಿಗೆಯನ್ನು ಹಾಕಬೇಕೇ ಹೊರತು ಅವರ ಮೇಲೆ ವಿಪರೀತ ತೆರಿಗೆಯನ್ನು ಹಾಕಿ ಅವರ ಜೀವನವನ್ನೇ ಹಾಳು ಮಾಡುವಂತೆ ಇರಬಾರ್ದು ಸಿಕ್ಕಿದ್ದಕ್ಕೆಲ್ಲ ತೆರಿಗೆ ಹಾಕೋದು ಟ್ಯಾಕ್ಸ್ 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 ಅಂತ ಹಾಕಿ ಅವರ ಜೀವನ ನಿರ್ವಹಣೆಯೇ ಕಷ್ಟ ಅಂತೇಳಿದರೆ ಮೂಲಕ್ಕೆ ಹೊಡೆಯುವಂತೆ ಗಿಡವನ್ನೇ ನಾಶ ಮಾಡುವಂತೆ ಮಾಡಬಾರ್ದು ಆ ರೀತಿ ಮಾಡಬಾರ್ದು ಅಂದರೆ ತೆರಿಗೆ ಅನ್ನುವಂತಹದ್ದು ಪ್ರಜೆಗಳಿಗೆ ಹೊರೆ ಆಗಬಾರ್ದು ಮತ್ತೇನೆಂದರೆ ಖುಷಿಯಿಂದ ಅದು ಹೂವಿನ ಆಗಿರಬೇಕದು ಇದು ಹೇಳುವಂಥದ್ದು ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾಗಿದ್ದರೆ ನಾವು ಯಾರಲ್ಲೇ ಆಗಲಿ ಸಹಾಯವನ್ನು ಕೇಳ್ತೇವೆ ಅಂತ ತಿಳ್ಕೊಳ್ಳಿ ಸಹಾಯ ಕೇಳಬೇಕಾದ್ರೆ ಯಾವ ರೀತಿ ಇರಬೇಕು ಅಂದರೆ ಇನ್ನೊಮ್ಮೆ ಅವರು ಕೊಡುವಂತಿರಬೇಕು ಆ ರೀತಿಯಿಂದ ನಾವು ಅವರಿಂದ ದುಡ್ಡನ್ನು ತಗೊಳ್ಬೇಕು ಸಹಾಯವನ್ನು ತಗೊಳ್ಬೇಕು ಹೊರತು ಮೂಲಚ್ಛೇದ ಅಂತ ಹೇಳಿದರೆ ಅವರಿಗೇ ಇಲ್ಲದಂತೆ ಮಾಡಿ ಎಲ್ಲವನ್ನು ಕಸಿದುಕೊಂಡು ಹೋಗಬಾರ್ದು ಯಾರೊಬ್ಬರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಇಲ್ಲದಾಗ ಎಲ್ಲ ಕಸಿದುಕೊಂಡು ಹೋಗುವಂಥ ಆ ರೀತಿ ಮಾಡಬಾರ್ದು ಇದು ಅನ್ಯಾಯ ಅಂತ ಹೇಳ್ತಾ ಇದ್ದಾನೆ ವಿದುರ ಅಂದರೆ ಜೀವನದಲ್ಲಿ ಹೇಗಿರಬೇಕು ಅಂತ ಕಿನ್ನು ಮೇ ಕೃತ್ವ ಕಿನ್ನು ಮೇ ಸ್ಯಾದ ಕುರುವತಃ ಇತಿ ಕರ್ಮಾಣಿ ಸಂಚಿತ್ಯ ಕುರ್ಯಾದ್ವಾ ಪುರುಷೋ ನವ ಒಬ್ಬ ವ್ಯಕ್ತಿ ಏನನ್ನು ಕೂಡ ಮಾಡುವುದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆಯನ್ನು ಮಾಡಬೇಕು ಏನು ಯೋಚನೆ ಮಾಡಬೇಕಾದದ್ದು ಅಂದರೆ ಎರಡು ಮುಖದಲ್ಲಿ ಎರಡು ಮುಖದಲ್ಲಿ ಯಾವುದೊಂದನ್ನು ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಇದನ್ನು ಮಾಡುವುದರಿಂದ ನನಗೆ ಏನಾಗುತ್ತೆ ಇದನ್ನು ಮಾಡದೇ ಇದ್ದರೆ ಏನಾಗುತ್ತೆ ನೋಡಿ ಎರಡನ್ನು ಕೂಡ ಯೋಚನೆಯನ್ನು ಮಾಡಬೇಕಾದದ್ದು ಇದನ್ನು ಮಾಡುವುದರಿಂದ ಏನಾಗುತ್ತೆ ಇದನ್ನು ಮಾಡದೇ ಇದ್ದರೆ ಏನಾಗುತ್ತೆ ಇದು ಬಹಳ ಮುಖ್ಯವಾಗಿ ನಾವು ಯೋಚನೆಯನ್ನು ಮಾಡಿ ಇದು ಕರ್ಮಾಣಿ ಸಂಚಿತ್ಯ ಕುರಿಯಾದ್ವಾ ಅಂದರೆ ಮಾಡಬೇಕು ಬಿಡಬೇಕು ಯೋಚನೆಯನ್ನು ಮಾಡಿ ಮಾಡಿದರೆ ಮಾಡಿ ಬಿಡಿ ಅಂದರೆ ಮಾಡಿದರೆ ಮಾಡಿ ಬಿಡಿ ಅಂತ ಹೇಳಿದರೆ ಇದನ್ನು ಮಾಡುವುದರಿಂದ ನನಗೇನಾಗತ್ತೆ ಅಂತ ಮೊದಲು ಯೋಚನೆ ಮಾಡಿ ಇದನ್ನು ಮಾಡುವುದರಿಂದ ನನಗೆ ಪ್ರಯೋಜನ ಇದೆ ನಿಜವಾದ ಪ್ರಯೋಜನ ಇದೆ ಇದು ನನಗೆ ಖಚಿತ ಆಯ್ತಾ ಆ ಕೆಲಸ ಮಾಡಬೇಕು ಇಲ್ಲ ಇದನ್ನು ಮಾಡುವುದರಿಂದ ನನಗೇನು ಉಪಯೋಗ ಇಲ್ಲ ಇದನ್ನು ಮಾಡುವುದರಿಂದ ನನಗಾಗಲಿ ಯಾರಿಗಾಗಲಿ ಉಪಯೋಗ ಇಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಈ ರೀತಿ ಯೋಚನೆಯನ್ನು ಮಾಡಿ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಅವನ ಜೀವನದಲ್ಲಿ ಉದ್ಧಾರ ಆಗ್ತಾನೆ ಅಲ್ಲ ಎಲ್ಲರೂ ಹಾಗೆ ಮಾಡೋದಲ್ವ ಸಾಮಾನ್ಯವಾಗಿ ನಾವು ಕೇಳ್ತೇವೆ ತಿಳ್ ತಿಳ್ಕೊಳ್ತೇವೆ ಎಲ್ಲರೂ ಹಾಗೆ ಅಲ್ವಾ ಯೋಚನೆ ಮಾಡೇ ಮಾಡುವುದಲ್ವಾ ಅಂದರೆ ಇಲ್ಲ ಆ ರೀತಿ ಇಲ್ಲ ಸಾಮಾನ್ಯ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜನಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ತಾವು ಏನು ಮಾಡಲಿಕ್ಕೆ ಹೊರಡ್ತಾರೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ ಅದರ ಧನಾತ್ಮಕ ಋಣಾತ್ಮಕ ಅಂಶಗಳನ್ನು ಚಿಂತನೆ ಮಾಡಲಿಕ್ಕೆ ಹೋಗೋಲ್ಲ ಮತ್ತೇನೆಂದರೆ ಹೆಚ್ಚು ಮಂದಿ ಮಾಡೋದು ಯಾಕಂತೇಳಿದ್ರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾಡೋದು ಅವ್ರು ಮಾಡ್ತಾ ಇದ್ದಾರೆ ಇವ್ರು ಮಾಡೋದು ಅಲ್ಲ ಅವ್ರು ಮಾಡಿದರೆ ನೀವು ಯಾಕೆ ಮಾಡಬೇಕು ಮಾಡದೇ ಇದ್ದರೆ ನಾನು ಗೌರವದ ಪ್ರಶ್ನೆ ನಾನು ಪ್ರೆಸ್ಟೀಜ್ ಪ್ರಶ್ನೆ ನೋಡಿ ಇಷ್ಟೇ ಅಥವಾ ಯಾರೋ ಹೇಳಿದರು ಅಂತ ಮಾಡು ನೀವು ಯಾಕೆ ಮಾಡ್ತಾ ಇದ್ದೀರಿ ಪೂಜೆ ಯಾಕೆ ಮಾಡ್ತಾ ಇದ್ದೀರಿ ಜಪ ಯಾಕೆ ಮಾಡ್ತಾ ಇದ್ದೀರಿ ಹೋಮ ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಯ್ಯೋ ಏನು ಅವ್ರು ಹೇಳಿದ್ದಾರೆ ಅವ್ರು ಯಾರು ಹೇಳಿದ್ದಾರೆ ಅದಕ್ಕೆ ಮಾಡ್ತಾ ಇದ್ದೇನೆ ಒಳ್ಳೆಯದು ಕೆಟ್ಟದ್ದು ಈ ಚಿಂತನೆಯೇ ಇಲ್ಲ ಅಂದರೆ ಇವೆಲ್ಲ ಏನು ಅಂದರೆ ಒಂದು ರೀತಿ ಮೂಢನಂಬಿಕೆಗಳು ನಾವು ಈ ರೀತಿ ಯೋಚನೆಯನ್ನು ಮಾಡಿದೆ ಇದರಿಂದ ಏನು ಕೆಟ್ಟದಾಗತ್ತೆ ಇದನ್ನು ಏನು ಒಳ್ಳೆಯದಾಗತ್ತೆ ಇದನ್ನು ಯೋಚನೆ ಮಾಡೋದೇ ಕಣ್ಮುಚ್ಚಿ ಯಾವುದನ್ನಾದರೂ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಮೂಢನಂಬಿಕೆ ಆಗಿರ್ತದದು ಅದು ಇದನ್ನು ಒಪ್ಪುವುದಿಲ್ಲ ಶಾಸ್ತ್ರಕಾರರು ತಿಳ್ಕೊ ಮೊದಲು ಕೆಟ್ಟದ್ದು ಒಳ್ಳೆಯದು ತಿಳ್ಕೊಂಡು ಆಮೇಲೆ ಮಾಡು ಯಾವುದೇ ಆಚರಣೆ ಏನು ಮಾಡಬೇಕಾದ್ರೆ ಸುಮ್ಮನೆ ಯಾರೋ ಹೇಳಿದರು ಅಂತ ಮಾಡಿದ್ರು ಅಥವಾ ಯಾರೋ ಮಾಡಿದ್ರು ಅಂತ ಮಾಡುವುದು ಅಥವಾ ನನ್ನ ಗೌರವ ಬರ್ತದೆಯಿಂದ ಮಾಡುವಂಥದ್ದು ಅಥವಾ ಕೆಲವರು ಏನು ಅಂತ ಹೇಳಿದರೆ ಇದೇನೂ ಇಲ್ಲ ಮತ್ತೇನೆಂದರೆ ಅಯ್ಯೋ ಸುಮ್ಮನೆ ಕೂತ್ಕೊಂಡಿರಬೇಕಲ್ವಾ ಅದಕ್ಕೆ ಟೈಮ್ ಪಾಸ್ಗೆ ಇರಲಿ ಅಂತ ಮಾಡೋದು ಏನು ಯೋಚನೆ ಇಲ್ಲದೆ ಮಾಡ್ತಾರೆ ಇಂಥದ್ದನ್ನು ವ್ಯರ್ಥ ಅದು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾನೆ ಯೋಚನೆ ಏನು ಮಾಡು ಒಳ್ಳೆಯದು ಕೆಟ್ಟದ್ದನ್ನು ಯೋಚನೆಯನ್ನು ಮಾಡಿ ಆನಂತರ ನೀನು ಹೆಜ್ಜೆಯನ್ನು ಜೀವ ಜೀವನದಲ್ಲಿ ಖಂಡಿತವಾಗಿಯೂ ನೀನು ಯಶಸ್ವಿ ಅಗ್ತ್ಯ ಅನಾರಭ್ಯಾ ಕೇಚಿನ್ ನಿತ್ಯಂ ತಥಾ ಕೃತಂ ಕೃತ ಪುರುಷಕಾರೋಹಿ ಭವೇದ್ಯೇಷು ನಿರರ್ಥಕಃ ಯಾಕೆ ಅಂದರೆ ಕೆಲವೊಂದು ಹೇಳ್ತಾನೆ ನೋಡಿ ಎಷ್ಟು ಚಂದವಿದರೆ ಹೇಳ್ತಾನೆ ಅಂದರೆ ಅನಾರಭ್ಯವನ್ ಭವಂತ್ಯರ್ಥ ಕೇಚಿನ್ ನಿತ್ಯಂ ತಥಾಗತಃ ಅಂತ ಕೆಲವೊಂದು ಕೆಲಸಗಳು ಅಥವಾ ಕೆಲವೊಂದು ಯಾವುದೇ ಒಂದು ಪ್ರಯೋಜನ ಯಾವ ರೀತಿ ಇರ್ತದೆ ಅಂತೇಳಿದ್ರೆ ಅದು ನಾವು ಯೋಚನೆ ಮಾಡಿ ಮಾಡುವಂಥದ್ದಲ್ಲ ಮತ್ತೇನುಂತೇಳಿದ್ರೆ ತನ್ನಷ್ಟಕ್ಕೆ ಬಂದುಬಿಡ್ತವೆ ಕೆಲವೆಲ್ಲ ಈ ದುಡ್ಡಿರಬಹುದು ಅಥವಾ ಸುಖ ಸಂತೋಷಗಳಿರ್ಬೋದು ತನ್ನಷ್ಟಕ್ಕೆ ಅದು ಅದಕ್ಕೆ ಹೇಳ್ತಾರೆ ಅನಾರಭ್ಯ ಅಂದರೆ ಇವನೇನು ಮಾಡೇ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಇವನೇನೂ ಮಾಡಲೇ ಇಲ್ಲ ಏನೂ ಮಾಡಿದೆ ಇವನು ಪಾಲಿಗೆ ಸಿಕ್ಬಿಡ್ತು ಕೃತೋ ನ ಬಹು ನಿಮಗೆ ಆಶ್ಚರ್ಯ ಏನೆಂದರೆ ಅದನ್ನೇ ನಾನು ಪಡಿಬೇಕು ಅಂತ ಕಷ್ಟಪಟ್ಟರೂ ಕೂಡ ಆಗೋದಿಲ್ಲ ನಿಮಗೆ ಉದಾಹರಣೆಗೆ ಹೇಳೋದಾದರೆ ಮಳೆ ಬರ್ತದೆ ಮಳೆ ಬಂದಾಗ ಮನೆ ಮುಂದೆ ಗಿಡಗಳು ಬರ್ತದೆ ಒಂದು ನಾಲ್ಕು ತುಳಸಿ ಗಿಡ ಬರ್ತದೆ ಅಂತ ತಿಳ್ಕೊಳ್ಳಿ ಆ ತುಳಸಿ ಗಿಡ ತನ್ನಷ್ಟಕ್ಕೆ ಬಂದದ್ದು ಅಲ್ಲಿ ಯಾರೂ ಬೀಜ ಹಾಕಿದ್ದಿಲ್ಲ ಎಲ್ಲಿಂದಲೋ ಬೀಜ ಬಂತು ತನ್ನಷ್ಟಕ್ಕೆ ಹುಟ್ಟುಕೊಳ್ತು ಅದನ್ನು ಬಿಡಿ ತನ್ನಷ್ಟಕ್ಕೆ ಮೇಲೆ ಬರ್ತದದು ಚೆನ್ನಾಗಿ ಒಳ್ಳೆ ಸೊಂಪಾಗಿ ಬೆಳೆದು ಬರ್ತದೆ ಒಂದೊಮ್ಮೆ ಅದೇ ಗಿಡವನ್ನು ಏ ಇಲ್ಲ ನಾನು ಸರಿಯಾಗಿ ನಡ್ತೇನೆ ಅಂತ ನೀವು ಕಿತ್ತು ಇನ್ನೊಂದರ ಕಡೆ ನಡ್ತೀರಿ ಅಂತ ಹೇಳಿದ್ರೆ ಬಂದರೆ ಬಂತು ಇಲ್ಲ ಅಂತ ಹೇಳಿದರೆ ಅದ ಹಾಗೆಯೇ ಹುಟ್ಟುಕೊಂಡು ಬಂದಾಗ ಎಲ್ಲಿದ್ರೂ ಬೆಳೀತದೆ ನಾವು ಹಾಕಿದಾಗ ಸಿಗ್ತದೆ ಇಲ್ವೋ ಇಲ್ಲ ಹಾಗೇನೆ ಪ್ರತಿಯೊಂದು ಕೂಡ ನಾವು ಕಷ್ಟಪಟ್ಟರೂ ಕೂಡ ದೊರೆಯಲಿಕ್ಕಾಗದೇ ಇದ್ದದ್ದು ಕೆಲವೊಮ್ಮೆ ತನ್ನಷ್ಟಕ್ಕೆ ಬಂದುಬಿಡುವುದು ಕೂಡ ಉಂಟು ಅದರಿಂದಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ ದೈವಾ ಅನುಗ್ರಹ ಇದ್ದಾಗ ಇವನಿಗೆ ತಾನಾಗಿ ಒದಗಿ ಬರ್ತದೆ ತನ್ನಿಂದ ತಾನು ತೊಗುವವು ಅಂತ ಹೇಳಿದಾಗೆ ಅದೇ ನಾವು ಕಷ್ಟಪಟ್ಟರೂ ಕೂಡ ದೈವಾನುಗ್ರಹ ಇಲ್ಲದೇ ಇದ್ದರೆ ಅದು ದೊರಕುವುದಿಲ್ಲ ಎಲ್ಲದಕ್ಕೂ ಮುಖ್ಯವಾದದ್ದು ಏನಂದರೆ ದೈವಾನುಗ್ರಹ ಅದು ಬಹಳ ಮುಖ್ಯವಾಗಬೇಕಾದದ್ದು ಅಂತ ಹೇಳ್ತಾ ಅನರ್ಥೇ ಚೈವ ನಿರತಂ ಅರ್ಥೇ ಚೈವ ಪರಾಂಗ್ಮುಖಂ ಪ್ರಸಾದೋ ನಿಷ್ಫಲೋ ಯಸ ಕ್ರೋಧಶ್ಚಾಪಿ ನಿರರ್ಥಕ ನತಂ ಭರ್ತಾರ್ದಿ ಷಂಡಂ ಪತಿವಸ್ತ್ರೀಯ ಸಾಮಾನ್ಯವಾಗಿ ಇಂಥ ರಾಜರನ್ನು ಪ್ರಜೆಗಳು ಇಷ್ಟಪಡೋಲ್ಲ ಅಂತ ಹೇಳ್ತಾ ಇದ್ದಾನೆ ವಿದ್ರ ಇಂಥ ಪ್ರಜೆಗಳು ರಾಜರನ್ನು ಪ್ರಜೆಗಳು ಇಷ್ಟಪಡುವುದಿಲ್ಲ ಎಂಥವನನ್ನು ಅಂತ ಹೇಳಿದ್ರೆ ಯಾರು ಅನರ್ಥೇ ಚೇವ ನಿರತಂ ಯಾವುದನ್ನು ಮಾಡಬಾರದು ಅದರಲ್ಲೇ ತೊಡಗಿದ್ದಾನೆ ಮಾಡಬಾರದರಲ್ಲಿ ತೊಳಗಿದವನು ಅದೇ ರೀತಿ ಯಾವುದು ಮಾಡಬೇಕೋ ಅದನ್ನು ಮಾಡದೇ ಇರುವನು ಮಾಡಬೇಕಾದದ್ದನ್ನು ಮಾಡದೇ ಇರುವುದು ಪ್ರಜೆಗಳಿಗೇನು ಮಾಡಬೇಕೋ ಅದನ್ನು ಮಾಡೋಲ್ಲ ರಾಜ್ಯದ ಉದ್ಧಾರಕ್ಕೆ ಏನು ಬೇಕೋ ಅದು ಮಾಡೋಲ್ಲ ಧರ್ಮಕ್ಕೇನು ಬೇಕೋ ಅದನ್ನು ಮಾಡೋಲ್ಲ ಮತ್ತು ಯಾವುದನ್ನು ಮಾಡಬಾರ್ದು ಅದನ್ನೇ ಮಾಡುವ ಯಾಕಂದರೆ ಬೇರೆ ಏನು ಕಾರಣ ಸ್ವಾರ್ಥ ಇವಾಗ ಮಾಡಬಾರದ್ದನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ಏನಿರ್ತದೆ ಅದರಿಂದ ರಾಜ್ಯಕ್ಕೆ ಏನು ಉಪಯೋಗ ಇಲ್ಲ ನಿಜವಾಗ್ಲೂ ಮಾಡಬಾರದು ಯಾವುದು ಯಾವುದರಿಂದ ಪ್ರಜೆಗಳಿಗೆ ಉಪಯೋಗ ಇಲ್ವೋ ಯಾವುದು ರಾಜ್ಯಕ್ಕೆ ಉಪಯೋಗ ಇಲ್ವೋ ಅದನ್ನು ನಿಜವಾಗಲೂ ಕೂಡ ಮಾಡಬಾರದು ಅಂತ ಕೇಳ್ತೇವೆ ಅದನ್ನು ಮಾಡ್ತಾ ಇದ್ದಾನೆ ಅಂದರೆ ಏನರ್ಥ ಸ್ವಾರ್ಥ ಅಂತ ತಾನೆ ಅದೇ ರೀತಿ ಯಾವುದು ಮಾಡಬೇಕಾದ್ರು ಮಾಡಲ್ಲ ಯಾವುದನ್ನು ಮಾಡಬೇಕಾದದ್ದು ಪ್ರಜೆಗಳಿಗೆ ಯಾವುದು ಒಳ್ಳೆಯದು ರಾಜ್ಯಕ್ಕೆ ಯಾವುದು ಹಿತವಾದದ್ದು ಅದು ಮಾಡಬೇಕಾದದ್ದು ಒಬ್ಬ ರಾಜನಾದವನು ಅದು ಮಾಡಲ್ಲ ಯಾಕೆ ಮಾಡಲ್ಲ ಸ್ವಾರ್ಥ ತನಿಗೇನೋ ಲಾಭ ಇದೆ ಆ ಅದನ್ನು ಮಾಡಿದರೆ ಇವನಿಗೆ ಲಾಭ ಸಿಗೋಲ್ಲ ನೋಡಿ ಈ ಕಾರಣದಿಂದ ಅದಕ್ಕಾಗಿ ಹೇಳ್ತಾರೆ ಯಾರು ಇಂಥ ರಾಜ ಇರ್ತಾನೆ ಅವನನ್ನು ಇಷ್ಟಪಡೋಲ್ಲ ಪ್ರಜೆಗಳು ಇದನ್ನು ವಿದುರ ಮತ್ತಾರಿಗೂ ಹೇಳ್ತಾ ಇರೋದಲ್ಲ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ನೋಡಿ ನೀನು ಆ ರೀತಿ ಆಗಿದೆಯಾ ನಿಜವಾಗ್ಲೂ ಕೂಡ ದುರ್ಯೋಧನಾದಿಗಳಿಗೆ ನೀನು ನೆರವು ಕೊಡಬಾರದು ದುರ್ಯೋಧನಾದಿಗಳನ್ನು ಹತ್ತಿರ ಇಟ್ಟುಕೊಳ್ಬಾರ್ದು ಆದರೆ ಅವರನ್ನು ಇಟ್ಟುಕೊಂಡಿದ್ಯಾ ನಿಜವಾಗಲೂ ದುರ್ಯೋಧನಾದರೂ ಶಿಕ್ಷಿಸಲಿಕ್ಕೆ ಯೋಗ್ಯರಾದವರು ಆದರೆ ಅವ್ರಿಗೆ ಶಿಕ್ಷೆ ಕೊಡದೆ ಹತ್ತಿರ ಇಟ್ಕೊಂಡಿದ್ದೀಯಾ ಆದರೆ ಪಾಂಡವರಿಗೆ ಕರೆದು ರಾಜ್ಯ ಕೊಡಬೇಕು ನೀನು ಪಾಂಡವರನ್ನು ರಕ್ಷಣೆ ಮಾಡಬೇಕು ಮಾಡ್ತಾ ಇಲ್ಲ ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ ಮಾಡಬಾರದನ್ನು ಇಲ್ಲ ಮಾಡಬಾರ್ದನ್ನು ಇದನ್ನು ಇಂಥ ನಿನ್ನ ನಾ ಯಾರು ಇಷ್ಟಪಡ್ತಾರೆ ಹೇಳು ಯಾವ ಪ್ರಜೆಗಳು ಇಷ್ಟಪಡ್ತಾರೆ ನಾನು ನಿಜವಾಗಲೂ ಧೃತರಾಷ್ಟ್ರ ಒಳ್ಳೆಯ ರಾಜನೇ ಅವನೇನು ಕೆಟ್ಟವನಲ್ಲ ಹಾಗಿದ್ರೂ ಕೂಡ ಈ ರೀತಿ ನಡೆ ಇದ್ದಾಗಿ ಯಾರು ಇಷ್ಟಪಡ್ತಾರೋ ಅವನನ್ನು ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾನೆ ಪ್ರಸಾದೋ ನಿಷ್ಫಲೋ ಯಸ್ಯ ಯಾರು ಅನುಗ್ರಹ ಮಾಡಿದರೂ ಕೂಡ ವ್ಯರ್ಥ ಆಗತ್ತೋ ರಾಜನ ಬಳಿ ಬಂದ ರಾಜನಿಗೆ ಬಳಿ ಬಂದ್ಕೊಳ್ಳಿ ರಾಜ ಹೇಳ್ದ ಏನಪ್ಪ ನಿನ್ನ ಕಷ್ಟ ನೋಡಿ ಸ್ವಾಮಿ ನನಗೆ ಈ ರೀತಿ ಕಷ್ಟ ಇದೆ ತುಂಬ ಕಷ್ಟದಲ್ಲಿ ಇದ್ದಾನೆ ಹೌದಾ ಸರಿ ಅಂತ ಪಕ್ಕದಲ್ಲಿ ಅವನ ಆಪ್ತ ಕಾರ್ಯದರ್ಶಿ ಇದ್ದ ಅವನತ್ರ ಇವ್ರಿಗೆ ಕೊಟ್ಬಿಡಪ್ಪ ಎಲ್ಲ ಕೊಟ್ಬಿಡು ಅಂತ ಆಯಿತು ಸ್ವಾಮಿ ಅಂತ ಹೇಳ್ದ ಇವನು ಖುಷಿಯಿಂದ ಹೋದ ಏನಾಗಲೇ ಇಲ್ಲ ಯಾಕಂದರೆ ಇವನು ಮಾತನ್ನು ಆಪ್ತ ಕಾರ್ಯದರ್ಶಿ ಕೇಳುವುದೇ ಇಲ್ಲ ಮತ್ತು ಅವನಿಗೆ ಇಷ್ಟ ಬಂದಿದ್ದೇ ಮಾಡೋದು ಇವನ ಆಪ್ತ ಕಾರ್ಯದರ್ಶಿ ಪಿ ಎ ಅವನಿಗೇನು ಕಾಣಿಸ್ತದೆ ಅದನ್ನೇ ಮಾಡೋದು ಈ ರೀತಿ ಇರಬೇಕಾದ್ರೆ ಇಂಥ ರಾಜನ ಹತ್ರ ಬಂದು ಇವನಿಗೆ ಸಂತೋಷಗೊಳಿಸಿ ಇವನು ಏನು ಅನುಗ್ರಹ ಮಾಡಿದ್ರೆ ಏನು ಪ್ರಯೋಜನ ಇದು ನೇರವಾಗಿ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಬಿದ್ರ ನೋಡು ಧೃತರಾಷ್ಟ್ರ ನೀನು ಏನೇ ಅನುಗ್ರಹ ಮಾಡು ಆದರೆ ತಡಿಲಿಕ್ಕಿದ್ದಾರೆ ದುರ್ಯೋಧನಾದಿಗಳು ಬಿಡಲ್ಲ ಅವರು ಅವರು ಸಿಗಲಿಕ್ಕೆ ಬಿಡೋಲ್ಲ ನೀನು ರಾಜ್ಯ ಕೊಡ್ತೇನೆ ಅಂತ ಮನಸ್ಸು ಮಾಡಿದ್ರು ದುರ್ಯೋಧನಗಳೇ ಸಿಗಲಿಕ್ಕೆ ಬಿಡೋಲ್ಲ ಪಾಂಡವರಿಗೆ ರಾಜ್ಯವನ್ನು ಇಂಥ ರಾಜನನ್ನು ಕಟ್ಕೊಂಡು ಏನು ಪ್ರಯೋಜನ ಯಾರು ಅನುಗ್ರಹ ಮಾಡಿದರೂ ಪ್ರಯೋಜನ ಇಲ್ಲ ಅಥವಾ ಕ್ರೋಧಶ್ಚಾಪಿ ನಿರರ್ಥಕ ಯಾರ ಸಿಟ್ಟು ಕೂಡ ವ್ಯರ್ಥವು ಯಾವ ರಾಜ ಸಿಟ್ಟು ಮಾಡಿದ್ರೂ ಕೇಳುವವರೇ ಇಲ್ಲ ನಿಜವಾಗಲೂ ರಾಜನಿಗೆ ಸಿಟ್ಟು ಬಂತು ಅಂದರೆ ಹೆದರಿ ನಡುಗಬೇಕು ಇಡೀ ರಾಜ್ಯ ಅಯ್ಯೋ ರಾಜರು ಕೋಪಗೊಂಡು ಬಿಟ್ಟಿದ್ದಾರೆ ಇನ್ನೇನು ಮಾಡ್ತಾರೆ ಏನು ಅಂತ ಅದು ಬಿಟ್ಟು ರಾಜನಿಗೆ ಕೋಪ ಬಂದಿದೆ ಅಂದರೆ ಆ ಬರ್ತಾನೆ ಇರ್ತದೆ ಏನು ಮಾಮೂಲು ನೋಡಿ ಕೇಳುವವರೇ ಇಲ್ಲ ಇಂಥ ರಾಜನಿಟ್ಕೊಂಡು ಏನು ಮಾಡೋದು ನೋಡಿ ಇದು ಕೂಡ ಧೃತರಾಷ್ಟ್ರನೇ ಕುರಿತು ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ ಕೋಪ ಬಂದು ದುರ್ಯೋಧನಾದಿಗಳಿಗೆ ಬೈದರೆ ದುರ್ಯೋಧನ ಕೇಳೋದೇ ಇಲ್ಲ ಅದನ್ನು ಲೆಕ್ಕವೇ ಮಾಡೋದಿಲ್ಲ ಅವನು ಅದು ಇಂಥ ರಾಜ ಏನು ಪ್ರಯೋಜನ ಅಂತ ಹೇಳ್ತಾರೆ ಯಾರ ಕೋಪಕ್ಕೂ ಬೆಲೆ ಇಲ್ವೋ ಯಾರ ಖುಷಿಗೂ ಬೆಲೆ ಇಲ್ವೋ ಇಂಥ ರಾಜನನ್ನು ಪ್ರಜೆಗಳು ಇಷ್ಟಪಡೋ ಪಡಲ್ಲ ಹೇಗೆ ಅಂತೇಳಿದರೆ ಷಂಡನನ್ನು ಯಾವ ರೀತಿ ಸ್ತ್ರೀಯರು ಇಷ್ಟಪಡೋದಿಲ್ವೋ ಆ ರೀತಿ ಅಂತ ಹೇಳ್ತಾರೆ ಅಂದರೆ ಅವನೇನು ತಾಕತ್ತಿಲ್ಲದೆ ಇರುವವನು ಈ ರಾಜನ ಏನು ತಾಕತ್ತಿಲ್ಲದೆ ಇರುವ ಅವನು ಅದಕ್ಕೆ ಇಷ್ಟಪಡೋಲ್ಲ ಕಾಂಚಿದರ್ಥಾನ್ನರ ಪ್ರಾಜ್ಞೋ ಲಘು ಮೂಲಾನ್ ಮಹಾಫಲಾನ್ ಕ್ಷಿಪ್ರಮಾರಭತೆ ಕರ್ತುಂ ನ ವಿಘ್ನ ತಾದೃಶಾನ್ ಸಾಮಾನ್ಯವಾಗಿ ಲೋಕದಲ್ಲಿ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಕೆಲಸಗಳಿರ್ತದೆ ಸುಲಭದಿಂದ ಫಲ ಸಿಕ್ಬಿಡ್ತದೆ ಸುಲಭವಾಗಿ ಕಷ್ಟಪಡುವುದೇ ಬೇಡ ಲಘು ಮೂಲಾನ್ ಮಹಾಫಲಾನ್ ಕೆಲಸ ಮಾಡೋದು ಸುಲಭ ದೊರಕುವುದು ತುಂಬ ತುಂಬ ಸಿಗ್ತದೆ ನಿಮಗೇನೆಂದರೆ ಇವಾಗ ಹಾಕಿ ಹನ್ನೆರ ಹದಿನೆಂಟು ತಿಂಗಳಿಗೆ ಫಲ ಸಿಗತ್ತೆ ಅಂತ ಹೇಳಿದಾಗ ಆ ಮರ ಹಾಕದೆ ಯಾರು ಬಿಡ್ತಾರ ನೋಡಿ ಎಲ್ಲರೂ ಅಂದರೆ ಕೃಷಿ ಮಾಡಬೇಕಾದ್ರೆ ಅಂಥ ಮರಗಳನ್ನು ಇಷ್ಟಪಡೋದು ಆ ಗಿಡ ಹಾಕಿ ಒಂದು ವರ್ಷದಲ್ಲಿ ಫಲ ಕೊಟ್ಟು ಬಿಡಬೇಕು ಅದು ಬಿಟ್ಟು ಗಿಡ ಹಾಕಿ ಇಪ್ಪತ್ತು ವರ್ಷಕ್ಕೆ ಫಲ ಕೊಡ್ತದೆ ಅಂತ ಹೇಳಿದರೆ ಯಾರು ಅದನ್ನು ನೆಡಲಿಕ್ಕೆ ಇಷ್ಟಪಡೋಲ್ಲ ಇವಾಗ ಏನು ಅಂದರೆ ದಿಢೀರ್ ನಮಗೆ ಫಲ ಸಿಗಬೇಕು ಅದನ್ನೇ ಇದರ ಹೇಳ್ತಾನೆ ದಿಢೀರ್ ಫಲ ಸಿಗಬೇಕು ಹೆಚ್ಚು ಕಷ್ಟಪಡಬಾರದು ಎಲ್ಲರೂ ಹೆಚ್ಚು ಮಂದಿ ಇದನ್ನೇ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ನಾ ವಿಘ್ನ ಏತಿ ಶಾನ್ ಇಂಥ ಕೆಲಸಗಳಿಗೆ ಯಾವುದೇ ವಿಘ್ನ ಬಂದರೂ ಸಹಿಸ್ಕೊಳ್ಳಲ್ಲ ಅವರು ಕಾರಣ ಏನು ಹೇಳಿದ್ರೆ ನಮಗೆ ಕೂಡಲೇ ದುಡ್ಡು ಸಿಗ್ಲಿಕ್ಕಿದೆ ಅದಕ್ಕೇನು ವಿಘ್ನ ಬಂದರೆ ಕೇಳೋಲ್ಲ ಇವತ್ತಿನ ಇವತ್ತಿನ ಜಗತ್ತಂದು ನಾ ಹಾಗೇ ಏನು ಹೇಳಿದ್ರೆ ದಿಢೀರ್ ಶ್ರೀಮಂತರಾಗಿಬಿಡ್ಬೇಕು ನಾವು ಅದಕ್ಕೆ ದಿಢೀರ್ ಶ್ರೀಮಂತರಾಗ್ಲಿಕ್ಕೆ ಏನು ಉಪಾಯ ಸಿಗತ್ತೆ ನೋಡು ಅದಕ್ಕೆ ಅಲ್ಲಿ ದುಡ್ಡು ಹಾಕಿದರೆ ನನ್ನ ಲಕ್ಷಗಟ್ಟಲೆ ಕೂಡಲೇ ಸಿಗತ್ತಾ ಇಲ್ಲಿ ಸಿಕ್ಕಿದ್ರೆ ಕ ಕೂಡಲೇ ಸಿಗತ್ತಾ ನೋಡಿ ಎಲ್ಲಿವರೆಗೆ ಅಂದರೆ ಈ ರೀತಿ ಇವನೇನು ಮಾಡಲಿಕ್ಕೆ ಹೋದ ಕೆಲವು ನಿಂತ ಅದೆಲ್ಲ ಇರ್ತದೆ ಮೋಸದ ಆಟಗಳು ಅದು ಯಾಕಂತ ಹೇಳಿದ್ರೆ ನಿಮ್ಮನ್ನು ದಿಢೀರ್ ಶ್ರೀಮಂತರು ಮಾಡಿಬಿಡ್ತೇವೆ ಅಂತ ನೀವು ಇಷ್ಟು ದುಡ್ಡು ಹಾಕಿ ಒಂದು ಹತ್ತು ಸಾವಿರ ಹಾಕಿದರೆ ಒಂದು ಗಂಟೆಯಲ್ಲಿ ಒಂದು ಲಕ್ಷ ಆಗಿಬಿಡ್ತದೆ ನಿಮಗೆ ಈ ರೀತಿಯಲ್ಲಿ ಇರ್ತದೆ ಅಥವಾ ಬೇರೆ ಯಾವ್ಯಾವುದು ಈ ಹಣಕಾಸು ಸಂಸ್ಥೆಗಳೆಲ್ಲ ಇರ್ತದೆ ನೋಡಿ ನಿಮ್ಮ ದುಡ್ಡಿಡಿ ನಿಮ್ಮ ದುಡ್ಡು ಹಣ್ಣಿದ್ರೆ ನಾಲ್ಕೇ ವರ್ಷಕ್ಕೆ ಡಬ್ಬಲ್ ಆಗ್ತದೆ ಈ ರೀತಿ ಅಲ್ಲ ಖುಷಿ ಆಗ್ತದೆ ಮನುಷ್ಯನಿಗೆ ಯಾರು ಹೇಳಲಿಕ್ಕಾದರೂ ಹೇಳ್ತಾರೆ ನೋಡಿ ಅದಕ್ಕೆಲ್ಲ ನೀವು ಮರಳಾಗಬೇಡಿ ಯಾಕಂದರೆ ಇಂಥದ್ದು ಬೇಕಾದಷ್ಟು ಇಲ್ಲಿವರೆಗೆ ಆಗೋಗಿವೆ ಎಲ್ಲ ಕಡೆಗೆ ಮೋಸ ಮಾಡೇ ಹೋಗಿರುವವರು ಎಷ್ಟೇ ಬ್ಯಾಂಕುಗಳಿರ್ಬೋದು ಎಷ್ಟೇ ಹಣಕಾಸು ಸಂಸ್ಥೆಗಳಿರ್ಬೋದು ಈ ರೀತಿ ಮಿತಿ ಮೀರಿ ಬಡ್ಡಿ ಕೊಡ್ತೇವೆ ಅಂತಾದರೆ ಅಥವಾ ಮಿತಿ ಮೀರಿ ನಾವು ಡಬ್ಬಲ್ ಮಾಡಿ ಕೊಡ್ತೇವೆ ಅಂತ ಹೇಳುವುದಾಗಿದ್ರೆ ಅದನ್ನು ನಂಬುವುದು ಕಷ್ಟ ಯಾವತ್ತಾದರೂ ನಿಮಗೆ ಕೈ ಕೊಡಬಹುದು ನೋಡಿ ಈ ರೀತಿ ನಾವೇನಾದರೂ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ನಂಬಲ್ಲ ಅವರು ಯಾಕಂತ ಹೇಳಿದರೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲರಿ ಆ ಹಿಂದಿಂದಲೇ ಆಗಿರ್ಬೋದು ಇವರು ಆಗಲ್ಲಪ್ಪ ಇವ್ರು ನಂಬಿಕೆ ನಂಬಿಕಿಸ್ತಿರೋ ಇವರು ನೋಡಿ ಎಷ್ಟು ಜನರು ಕೊಟ್ಟಿದ್ದಾರೆ ಅಂತ ಈ ರೀತಿ ಅವರು ನಮಗೇನಾದರೂ ವಿಘ್ನ ಒಡ್ಲಿಕ್ಕೆ ನೋಡಿದ್ರೆ ಇವನೇನೋ ಪಾಪ ಕಳ್ಕೊಳ್ತಾನೆ ದುಡ್ಡು ಕಳ್ಕೊಳ್ತಾನೆ ಎಲ್ಲ ಕಳ್ಕೊಳ್ತಾನೆ ಅದಕ್ಕೋಸ್ಕರ ಇವನಿಗೊಂದು ಮಾತು ಹೇಳೋಣ ಅಂತ ಹೇಳಲಿಕ್ಕೆ ಹೋದರೂ ಕೂಡ ಅಂಥ ವಿಘ್ನವನ್ನು ಸಹಿಸೋಲ್ಲ ಅದನ್ನು ಸಹಿಸೋಲ್ಲ ಅವರು ಮತ್ತೇನಂತ ಹೇಳಿದ್ರೆ ನಾನು ದಿಢೀರಂತೆ ಶ್ರೀಮಂತನಾಗ್ಬಿಡಬೇಕು ದಿಢೀರಂತ ಮೇಲೆ ಬಂದುಬಿಡಬೇಕು ಇದೇ ಜನಗಳು ನೋಡುವಂಥದ್ದು ಹೆಚ್ಚಾಗಿ ಇದಕ್ಕೆ ಸರಿಯಾಗಿ ಕೆಲವೊಮ್ಮೆ ಈ ರೀತಿ ದಿಢೀರಂತ ನಾನು ಶ್ರೀಮಂತನಾಗಬೇಕು ಎಂದು ಎಣಿಸಿದಾಗ ಆಗಲಿಕ್ಕೂ ಸಾಧ್ಯತೆ ಉಂಟು ಆದರೆ ಗ್ಯಾರಂಟಿ ಇಲ್ಲ ಇಂಥ ಕೆಲಸಗಳಲ್ಲಿ ದಿಢೀ ಶ್ರೀಮಂತರಾಗಬೇಕು ಅಂತ ಹೋಗಿ ಈ ಜೂಜನ್ನು ಇನ್ನೊಂದನ್ನೆಲ್ಲ ಆಶ್ರಯಿಸಿ ಕಡೆಗೆ ನಷ್ಟ ಮಾಡಿಕೊಂಡವರೇ ಹೆಚ್ಚು ಎಲ್ಲ ಕಳ್ಕೊಂಡವರೇ ಹೆಚ್ಚು ಪಡೆದವರೆಲ್ಲ ಇದೆಲ್ಲ ಯೋಚನೆ ಮಾಡಬೇಕಾದದ್ದು ರುಜು ಪಶ್ಚತಿಯಸ್ಸರ್ವ ಚುಷಾನ್ನಪಿ ಬನ್ನಿವ ಆಸೀನಮಿ ತೂಷ್ಣೀಕಂ ಅನುರಜ್ಜಂತಿ ತಂ ಪ್ರಜಾ ನಿಜವಾಗಲೂ ಒಬ್ಬ ರಾಜ ಹೇಗೆ ಇರಬೇಕು ತುಂಬ ಚಂದವಾಗಿ ಬಿದ್ರೆ ಹೇಳ್ತಾನೆ ಒಬ್ಬ ರಾಜ ನೇರವಾಗಿ ನೋಡ್ತಾನೆ ವಕ್ರದೃಷ್ಟಿಯಿಂದ ಯಾರನ್ನೂ ನೋಡೋಲ್ಲ ಋಜುಪಶ್ಯತಿ ಸರ್ವಂಚ ಹೇಗೆ ಅಂತೇಳಿದರೆ ಏನು ಕಣ್ಣಿನಿಂದ ತಿಂದ್ಬಿಡ್ತಾನೋ ಅನ್ನುವಾಗೆ ಆ ರೀತಿ ರಾಜ ನೋಡ್ಕೊಳ್ಳಿ ಅಂತ ತಿಳ್ಕೊಳ್ಳಿ ಆ ಸೀನಂ ತುಷ್ಣಿಕ ಮತ್ತೇನಂತ ಹೇಳಿದರೆ ಕೂತ್ಕೊಂಡಿರ್ತಾನೆ ಕೂತ್ಕೊಂಡು ಏನೂ ಮಾತಾಡೋಲ್ಲ ಮಾತಾಡದೆ ನೋಡ್ತಾನೇ ಇರ್ತಾನೆ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೇ ಇರ್ತಾನೆ ಅಂತ ತಿಳ್ಕೊಳ್ಳಿ ಜನ ಅವನನ್ನು ಇಷ್ಟಪಡ್ತಾರೆ ಅಂತ ಹೇಳಿ ಇದು ಆಶ್ಚರ್ಯ ಅನುರಜಂತೆ ತಮ್ಮ ಪ್ರಜಾ ಅವನನ್ನು ಕುರಿತು ಪ್ರಜೆಗಳು ತುಂಬ ಇಷ್ಟಪಡ್ತಾರೆ ಅಂತ ಏನ್ರಿ ಈಗ ನೋಡ್ತಾನೇ ಇದ್ರೆ ಏನ್ರಿ ರೀ ಜನಗಳು ಅಂತ ಕಾಣ್ಬೋದು ಅದಕ್ಕೆ ಹೇಳೋದು ನೇರವಾಗಿ ನೋಡ್ತಾನೆ ಹೇಳಿದ್ರೆ ಪ್ರಜೆಗಳ ಮೇಲೆ ಒಳ್ಳೆಯ ಕರುಣಾಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ಅಂತ ನೀವು ನೋಡುವುದು ಯಾವ ರೀತಿ ಇರ್ತದೆ ಅದು ಮುಖ್ಯ ಅಂದರೆ ಆ ಪ್ರಜೆಗಳನ್ನು ನೋಡ್ತಾ ಇದ್ದಾನೆ ತೂಷೀಕಂ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅರ್ಥ ಏನು ಅಂತ ಹೇಳಿದ್ರೆ ಆ ಪ್ರಜೆಗಳ ಕಷ್ಟ ಏನಿದೆ ಆ ಕಷ್ಟ ಸುಖಗಳನ್ನು ತಾನು ಆಲಿಸ್ತಾ ಇದ್ದಾನೆ ಅಂತ ಅರ್ಥ ಆಲಿಸ್ತಾ ಇದ್ದಾನ ಅವನು ಯಾಕೆಂದರೆ ಇನ್ನೊಬ್ರು ಹೇಳಿದಾನೆ ನಾವು ಕೇಳ್ತಾ ಇದ್ದೇವೆ ಅಂದರೆ ಸುಮ್ಮನೆ ಇರ್ತೇವಲ್ವಾ ಆ ರೀತಿ ಪ್ರಜೆಗಳ ಕುಷ್ ಕಷ್ಟ ಸುಖಗಳನ್ನು ಕೇಳುವಂತಹ ರಾಜ ಗಮನ ಕೊಟ್ಟು ಕೇಳುವಂತಹ ರಾಜ ಅದಕ್ಕೆ ನೋಡ್ತಾನೇ ಇದ್ದಾನೆ ಅಂದರೆ ಗಮನ ಕೊಟ್ಟು ಕೇಳ್ತಾ ಇದ್ದಾನೆ ಅಂತ ಯಾಕಿದಾನೆ ಹೇಳ್ತಾ ಅಂದರೆ ಸಾಮಾನ್ಯ ರಾಜರು ಅಂತ ಹೇಳಿದರೆ ಈ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಹೋಗಲ್ಲ ಒಂದೊಮ್ಮೆ ನೀವೇನಾದರೂ ನಿಮ್ಮ ಅಹವಾಲನ್ನು ತಗೊಂಡು ಹೋಗಿ ಇವತ್ತಿಗೂ ನೀವು ಮಂತ್ರಿಗಳ ಬಗ್ಗೆ ಬಳಿ ನಿಮ್ಮ ಏನು ಕಷ್ಟಗಳಿದೆ ಅದನ್ನು ಅಹವಾಲನ್ನು ತೊಗೊಂಡು ಹೋಗಿ ತೊಗೊಂಡೋದ್ರೆ ಅವರು ಕೇಳಲಿಕ್ಕೆ ತಯಾರಲ್ಲ ಮತ್ತೇನೆಂದರೆ ನೀವು ಕಷ್ಟ ಹೇಳಿಕೊಳ್ಳುವಳ ಆ ಬರ್ಕೊಂಬಂದಿದ್ದೀರಾ ಅರ್ಜಿ ಬರ್ಕೊಂಬಂದಿದ್ದೀರಾ ಇಷ್ಟೇ ನೋಡಿ ಕೇಳೋದು ಅರ್ಜಿ ಬರ್ಕೊಬಂದಿದ್ದೀರಿ ತಾನೆ ಅದಕ್ಕೆ ತೊಗೊಳ್ಳಪ್ಪ ಸೆಕ್ರೆಟರಿ ತಗೋ ನಾವು ನೋಡ್ತೇವೆ ಮತ್ತೆ ಅಂತ ಕಳಿಸಿಬಿಡ್ತಾರೆ ಇಷ್ಟೇ ನಿಮ್ಮ ಮಾತನ್ನು ಆಲಿಸುವಷ್ಟು ತಾಳ್ಮೆಯೇ ಅವರಿಗಿರೋಲ್ಲ ಇನ್ನು ನಿಮ್ಮ ಕಡೆ ನೋಡುವುದಂತೂ ಬೇರೆ ಇಷ್ಟೇ ಹೇಳ್ಬಿಡ್ತಾರೆ ಯಾಕಂದರೆ ಅದು ಬಡವರು ಅಂತ ಹೇಳಿದ್ರೆ ಕಣ್ಣೆತ್ತಿಯೂ ನೋಡಲ್ಲ ಕಾರಣ ಏನಂದರೆ ಅಂಥ ಒಂದು ಸಸಾರ ಅವಹೇಳನಕಾರಿಯಾದಂಥ ದೃಷ್ಟಿ ಇರ್ತದೆ ಆದರೆ ಒಬ್ಬ ರಾಜನಾಗಿದ್ದುಕೊಂಡು ಕೂಡ ಬಡವ ಬಂದ ಅವನ ಸಮಸ್ಯೆ ಏನು ಹೇಳಿದ ಹೀಗೆ ಕಣ್ಣರಳಿಸಿ ನೋಡ್ತಾ ಇರ್ತಾನೆ ಸಂಪೂರ್ಣ ಕೇಳ್ತಾನೆ ಕೇಳಿ ಆಮಂತರ ಅದಕ್ಕೆ ಪರಿಹಾರ ಹೇಳ್ತಾನೆ ಎಷ್ಟು ಖುಷಿಯಾಗತ್ತೆ ಏನೂ ಬೇಡ ನೋಡಿ ಒಬ್ಬ ರೋಗಿ ವೈದ್ಯರ ಬಳಿ ಹೋದಾಗ ಆ ರೋಗಿ ಏನು ಇಷ್ಟಪಡ್ತಾನೆ ಗೊತ್ತುಂಟಾ ನಾನು ಏನು ಹೇಳ್ತೇನೆ ಅದನ್ನು ಕಡೆ ಭಕ್ಷ್ಯ ಡಾಕ್ಟ್ರು ಕೇಳಲಿಕ್ಕಾದರೂ ಕೇಳಲಿ ಅಂತ ಯಾಕಂದರೆ ಕೆಲವು ಡಾಕ್ಟ್ರುಗಳಿಗೆ ಅದಕ್ಕೂ ತಾಳ್ಮೆ ಇರಲ್ಲ ರೋಗಿಗಳು ಹೋಗ್ತಾ ಇದ್ದ ಇದ್ದಾಗೇ ಹಾಂ ಏನು ಸ್ವಾಮಿ ನನಗೆ ಇದೆ ಇವರು ಬರೋದು ಮದು ಕೊಟ್ಟಾಯ್ತು ಮೆಡಿಸಿನ್ ಬರೆದು ಕೊಟ್ಟಾಯಿತಾ ತೊಗೊಂಡೋಗಿ ಅಲ್ಲಿ ಕೊಡಿ ಕೊಡಿ ಏನೊಂದನೇ ಪೂರ್ತಿ ಕೇಳಲೇ ಇಲ್ಲ ನೋಡಿ ಅಂಥ ವೈದ್ಯರು ಇಷ್ಟ ಆಗ್ತಾರ ಇಲ್ಲ ಅದೇ ರೀತಿ ಯಾವ ರಾಜ ಪ್ರಜೆಗಳ ಅಹವಾಲನ್ನು ಗಮನವಿಟ್ಟು ಕೇಳೋಲ್ಲ ಅದಕ್ಕೆ ಪರಿಹಾರ ಕೊಡೋಲ್ಲ ಅವನನ್ನು ಇಷ್ಟಪಡೋಲ್ಲ ಯಾರು ಗಮನವಿಟ್ಟು ಕೇಳ್ತಾನೆ ಅವನನ್ನು ಜನಗಳು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾನೆ ಅಂಥ ರಾಜನನ್ನು ಸುಪುಷ್ಪಿತಸ್ಯಾದ ಫಲ ಫಲಿತಸ್ಯ ಅಪಕ್ವ ಪಕ್ವ ಸಂಕಾಶು ನಚಶೀರಿಯೇತ ಕರಿಗಿಚಿತ ತುಂಬ ಚಂದವಾದ ಮಾತು ನೋಡಪ್ಪ ಹೂ ಬಿಡಬೇಕು ಹಣ್ಣು ಬಿಡಬಾರ್ದು ಹೇಳೋದು ಹೂ ಬಿಡಬೇಕಂತೆ ಹಣ್ಣು ಬಿಡಬಾರ್ದು ಹಣ್ಣು ಬಿಟ್ಟರೂ ಕುಯ್ಯುವಂತಿರಬಾರ್ದು ಕುಯ್ಲಿಕ್ಕೆ ಹೋದರೂ ಕೂಡ ಹಣ್ಣಿನ ಹಾಗೆ ಕಾಣಬೇಕು ಹೊರತು ಹಣ್ಣಾಗಿರಬಾರ್ದು ಈ ರೀತಿ ಯಾರಿರ್ತಾರೆ ಅವರು ಯಾವತ್ತ ಹಾಳಾಗೋದಿಲ್ಲ ಅಂತ ಹೇಳಿ ಅವ್ರು ಯಾವತ್ತೂ ನಾಶ ಹೋಗುವುದಿಲ್ಲ ಯಾರೊಂದು ಇಂಥ ರಾಜರಿರ್ಬೋದು ಇಂಥ ವ್ಯಕ್ತಿಗಳಿರ್ಬೋದು ಏನ್ರಿ ಇದರ ಅರ್ಥ ಹೂ ಬಿಡಬೇಕು ಹಣ್ಣು ಬಿಡಬಾರ್ದು ಹಣ್ಣು ಬಿಟ್ಟರೂ ಮರ ಏರಬಾರ್ದು ಮರ ಏರಿದರೂ ಹಣ್ಣಾಗಿರಬಾರ್ದು ನೋಡಿ ಇದೊಂಥರ ಒಗಟಿದ್ದಾಗೆ ಅಂತ ಹೇಳಿದರೆ ಇದು ವಿದ್ರೆ ಹೇಳ್ತಾ ಇರುವಂಥದ್ದು ಒಬ್ಬ ರಾಜ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಹೂವು ಬಿಡಬೇಕು ಹಣ್ಣು ಬಿಡಬಾರ್ದು ಅರ್ಥಾತು ಅವನು ನಗುತ್ತಾ ಇರಬೇಕು ಹೂವಿನಂತೆ ಮುಗುಳು ನಗೆ ಹೂವಿನಂತಹ ಮೃದುವಾದ ಮಾತು ಬೇಕು ಹಾಗಂತ ಜನಗಳು ಓ ರಾಜ ಚೆನ್ನಾಗಿದ್ದಾನೆ ಪಾಪ ಇದ್ದಾನೆ ಅಂತ ನಿಮ್ಮನ್ನು ಬೇಡಲಿ ಬೇಡುವಂತ ಆಗಬಾರದು ಅಫಲಹ ಅಂತೇಳಿದರೆ ಪ್ರತಿಯೊಂದಕ್ಕೂ ಬಂದು ಬೇಡುವಂತ ಆಗಬಾರ್ದು ಪ್ರಜೆಗಳು ಹೌದು ಬೇಡುವಂತ ಆಗಬಾರ್ದು ಅಂದರೆ ಮತ್ತೆ ಯಾರನ್ನು ಕೇಳಬೇಕು ಅವರು ರಾಜನ ಕೇಳಬೇಕು ತಾನೆ ಅಂತ ಹೇಳಿದರೆ ಹೌದು ನಿಜವಾಗಲೂ ಎಲ್ಲರೂ ದೇಶದಲ್ಲಿ ಬೇಡುವಂತ ಆಗಬಾರ್ದು ಅಂತ ಹೇಳಿದರೆ ನನಗೆ ಉಚಿತವಾಗಿ ಕೊಡ್ತಾರೆ ಅಂತ ಅದು ಉಚಿತವಾಗಿ ಕೊಡ್ತಾರೆ ಇದನ್ನು ಉಚಿತವಾಗಿ ಕೊಡ್ತಾರೆ ಅಂದರೆ ಕೇಳುವುದೇ ಅಭ್ಯಾಸ ನೋಡಿ ನಿಜವಾಗ್ಲೂ ಕೂಡ ಯಾವುದೇ ಉಚಿತವಾಗಿ ಕೊಡ್ತಾರೆ ಅಂತ ನಾವು ಕೈ ಒಡ್ಡಿ ತೊಗೊಳ್ತೇವೆ ಅಂತ ಹೇಳಿದ್ರೆ ನಮ್ಮಷ್ಟು ದರಿದ್ರ ಇನ್ನೊಬ್ರಿಲ್ಲ ಯಾಕಂತ ಹೇಳಿದರೆ ಉಚಿತವಾಗಿ ಕೊಡೋದು ಭಿಕ್ಷುಕರಿಗೆ ಮಾತ್ರ ಉಳಿದವರಿಗಲ್ಲ ಯಾಕಂದರೆ ಭಿಕ್ಷುಕರಿಗೆ ಏನಿಲ್ಲ ಅಂತ ಉಚಿತವಾಗಿ ಕೊಡುವಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಎಲ್ಲರೂ ಆ ರೀತಿ ಕೈಯೊಡ್ಡುವಂತಾಗಬೇಡ ಮಾಡಬೇಡ ಮತ್ತೆ ಏನಂದರೆ ಒಳ್ಳೆ ಮಾತಿರಲಿ ಮೃದುವಾದ ಮಾತಿರಲಿ ಮೃದುವಾದ ಧೋರಣೆ ಇರಲಿ ಮತ್ತು ಕೆಲವ್ರಿಗೆ ಕೊಡಬೇಕಾಗತ್ತೆ ಇಲ್ಲ ಅಂತಲ್ಲ ಕೆಲವು ಕಷ್ಟದಲ್ಲಿರುವವರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಅದಕ್ಕೆ ಹೇಳ್ತಾ ಇರುವುದು ಫಲ ಬಿಟ್ಟರೂ ಕೂಡ ಏರುವಂತಿರಬಾರ್ದೊಂದು ಅಂತ ಹೇಳಿದರೆ ಫಲ ಬಿಡಬೇಕು ಫಲ ಬಿಟ್ಟರೂ ಕೂಡ ನಿನ್ನ ತಲೆ ಮೇಲೆ ಕೂರುವಾಗಿರಬಾರ್ದು ಏನಾಗತ್ತೆ ಅಂದರೆ ಕೆಲವೊಮ್ಮೆ ಓ ಈ ರಾಜ ನಮಗೆ ಉಪಯೋಗವನ್ನು ಮಾಡಿಕೊಡ್ತಾನೋ ಹತ್ರ ಹೋದರೆ ಸಹಾಯ ಮಾಡಲಿಕ್ಕೆ ಮಾಡಿಕೊಡ್ತಾನೆ ಅಂಥೇಳಿ ಮತ್ತೆ 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 ಬರೋದು ರಾಜನ ಬಳಿಗೆ ಅಷ್ಟು ಮಾತ್ರ ಅಲ್ಲ ಅದು ಸಮಸ್ಯೆ ತರುವುದು ಇದು ಸಮಸ್ಯೆ ತರುವುದು ಒಟ್ಟಿಗೆ ಏನಂದರೆ ರಾಜನ ತಲೆ ಮೇಲೆ ಹೋಗಿ ಕೂತ್ಕೊಳ್ಳೋದು ಆ ರೀತಿ ಆಗಬಾರ್ದು ಮತ್ತೇನೆಂದರೆ ಪ್ರ ರಾಜನಾದವನು ಪ್ರಜೆಗಳ ಕಷ್ಟ ಸುಖವನ್ನು ಕೇಳಬೇಕು ಯಾರು ಯೋಗ್ಯರಾಗಿರುವವರು ಆ ಯೋಗ್ಯರಾಗಿರುವವರಿಗೆ ಏನು ಬೇಕೋ ಆ ದುಡ್ಡು ಮುಂತಾದವುಗಳನ್ನು ಕೊಡಲಿಕ್ಕೂ ಕೊಡಬೇಕು ಆದರೆ ಎಷ್ಟು ಅಂತೇಳಿದರೆ ಅವನು ಸದ್ಯಕ್ಕೆ ಆ ಕಷ್ಟದಿಂದ ಪರಿಹಾರ ಆಗಿ ಅವನು ಅವನ ದಾರಿ ಇಡುವಂತೆ ಆಗಬೇಕು ಹೊರತು ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುವಾಗಬಾರದು ಮೂರನೇದೇನು ಅಂತ ಹೇಳಿದರೆ ಅಪಕ್ವ ಪಕ್ವ ಸಂಕಾಶ ಹಣ್ಣು ನಿಜವಾಗಲೂ ತಾನು ಮಾಗಿರುವಂತೆ ಕಾಣಬೇಕು ಹಣ್ಣಾಗಿರುವಂತೆ ಕಾಣಬೇಕು ಹೊರತು ನಿಜವಾಗಲೂ ಹಣ್ಣಾಗಿರಬಾರ್ದು ಅರ್ಥಾತ್ ರಾಜನಾದವನು ಪ್ರಜೆಗಳಿಗೆ ಕೊಡಬೇಕು ಆರ್ಥಿಕವಾಗಿ ತಾನು ಕೊಡಬೇಕು ಸಹಾಯ ಮಾಡಬೇಕು ಎಷ್ಟು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅವರು ಸ್ವಾವಲಂಬಿಗಳಾಗಿ ನಿಲ್ಲುವಂತಾಗಬೇಕೆ ಹೊರತು ನಿನ್ನನ್ನೇ ಆಶ್ರಯಿಸಿ ಜೀವನ ನಡೆಸುವಂತಾಗಬಾರ್ದು ನೋಡಿ ನಿಜವಾಗಲೂ ಕೂಡ ನಾವು ಯಾವುದೇ ಆಗಲಿ ದೇಶದಲ್ಲಿ ಉಚಿತವಾಗಿ ಕೊಡುವುದರಿಂದಾಗಿ ಜನಗಳನ್ನು ಪರಾವಲಂಬಿಗಳನ್ನಾಗಿ ಮಾಡ್ತೇವೆ ನಾವು ಯಾವುದೇ ಒಂದನ್ನು ಅದರ ಬದಲಿಗೆ ಸಹಾಯವನ್ನು ಮಾಡಬೇಕು ಸಹಾಯವನ್ನು ಮಾಡಿ ಅವರು ಅವರ ಕಾಲಿನ ಮೇಲೆ ನಿಲ್ಲುವಂತೆ ಆಗಬೇಕು ಅಂದರೆ ಯಾವ ರೀತಿ ಕಾಲಿನ ಮೇಲೆ ನಿಲ್ಲಬೇಕು ಅಂತೇಳಿದರೆ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ರೆ ಬೇಡ ನಮಗೆ ಬೇಕಾದಷ್ಟಿದೆ ಅಂತ ಹೇಳುವಂತೆ ಆಗಬೇಕು ನೋಡಿ ಈ ರೀತಿ ಆಗಬೇಕು ಅಂತ ಬಹಳ ಸುಂದರವಾದ ಮಾತು ವಿದರ ಹೇಳುವಂಥದ್ದು ಹೀಗಿರಬೇಕು ಒಬ್ಬ ರಾಜನಾದವನು ಹೀಗಿದ್ದರೆ ಆ ರಾಜ ಯಾವತ್ತೂ ನಾಶ ಆಗೋಲ್ಲ ಆ ದೇಶವು ಯಾವತ್ತೂ ನಾಶ ಆಗೋಲ್ಲ ಅಂತ ಹೇಳ್ತಾನೆ ತುಂಬ ಚಂದವಾದ ಮಾತಿದು ಅದೇ ರೀತಿ ಚಕ್ಷುಷಾ ಮನಸಾ ವಾಚ ಕರ್ಮಣಾಚ ಪ್ರಸಾದಯತಿ ಯೋ ಲೋಕಂ ತಂ ಲೋಕೋ ನು ಪ್ರಸೀದತಿ ನಿಜವಾಗಲೂ ನಾವು ಜಗತ್ತನ್ನು ಸಂತೋಷಗೊಳಿಸಿದರೆ ಜಗತ್ತು ನಮ್ಮನ್ನು ಸಂತೋಷಗೊಳಿಸುತ್ತದೆ ಪರಸ್ಪರಂ ಭಾವ ಎಂತ ಹೇಳಿದ ಹಾಗೆ ನಾವು ಜಗತ್ತನ್ನು ಸಂತೋಷಗೊಳಿಸ್ತಿಲ್ವ ಜಗತ್ತು ನಮ್ಮನ್ನು ಸಂತೋಷಗೊಳಿಸಲ್ಲ ಹೌದು ಈ ಜಗತ್ತನ್ನು ಸಂತೋಷಪಡಿಸುವುದು ಹೇಗೆ ತುಂಬ ಚೆಂದವಾದ ಮಾತನ್ನು ಹೇಳ್ತಾನೆ ನೋಡಿ ಏನು ಬೇಕಾಗಿಲ್ಲ ನಾಲ್ಕರಿಂದ ಈ ಜಗತ್ತನ್ನು ಈ ಜನರನ್ನು ಸಂತೋಷಪಡಿಸ್ಲಿಕ್ಕೆ ಸಾಧ್ಯ ಇದೆ ಒಂದೇನೆಂದರೆ ಚಕ್ಷುಷ ಕಣ್ಣಿನ ಮೂಲಕ ಕಣ್ಣಿನ ಮೂಲಕ ಇನ್ನೊಬ್ಬರನ್ನು ಸಂತೋಷಗೊಳಿಸುವುದು ಹೇಳಿದ್ರೆ ಒಳ್ಳೆ ದೃಷ್ಟಿಯಿಂದ ನೋಡಿ ಇನ್ನೊಬ್ಬರನ್ನು ನೋಡುವ ದೃಷ್ಟಿ ಇನ್ನೊಂದನ್ನು ನೋಡುವ ದೃಷ್ಟಿ ಯಾವತ್ತೂ ಚೆನ್ನಾಗಿರಲಿ ದೃಷ್ಟಿಯಲ್ಲಿ ಹೊರತು ಕಾಮುಕ ದೃಷ್ಟಿ ಬೇಡ ಕೆಟ್ಟ ದೃಷ್ಟಿ ಬೇಡ ಆ ದೃಷ್ಟಿಯಲ್ಲಿ ಎಷ್ಟು ವಿಧ ಇರ್ತದೆ ನೋಡಿದರೆ ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅವನು ಏನು ಕಾಮುಕ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಬೇಡ ಮತ್ತು ಕರುಣಾಪೂರ್ಣವಾದ ದೃಷ್ಟಿ ಇರಲಿ ಯಾರನ್ನೂ ನೋಡಬೇಕಾದ್ರೆ ಒಳ್ಳೆಯ ದೃಷ್ಟಿಯಿಂದ ನೋಡೋಣ ನೋಡಿ ಇದು ಮುಖ್ಯವಾಗಬೇಕಾದದ್ದು ಯಾಕಂದರೆ ದೂರದಲ್ಲಿದ್ದಾರೆ ಅಂತ ಹೇಳಿದ್ರೆ ಮಾತಾಡಲಿಕ್ಕಾಗಲ್ಲ ಹಾಗಿದ್ರೂ ಕೂಡ ಆ ವ್ಯಕ್ತಿಗಳನ್ನು ಕಂಡಾಗ ಖುಷಿಯಾಗುತ್ತೆ ಯಾಕಂದರೆ ಅವ್ರ ನೋಟದಲ್ಲಿ ಒಂದು ಖುಷಿ ಇದೆ ಅಂತೇಳಿದರೆ ಆ ನೋಟದಲ್ಲೇ ಗೊತ್ತಾಗತ್ತೆ ಇಡೀ ಮುಖದ ಪ್ರತಿಕ್ರಿಯೆ ಗೊತ್ತಾಗುವುದು ಕಣ್ಣಲ್ಲಿ ಒಬ್ಬ ಕಳ್ಳನು ಕೂಡ ಅಷ್ಟೇ ಬಾಯಲ್ಲಿ ಹೇಳ್ಬೋದು ಇಲ್ಲ ನಾನು ಕಳ್ತನ ಮಾಡಿಲ್ಲ ಕಳ್ತನ ಮಾಡಿಲ್ಲ ಅಂತ ಹೇಳ್ಬೋದು ಅವನು ಕಣ್ಣು ಹೇಳ್ತಾ ಇರ್ತದೆ ನೀನು ಕಳ್ತನ ಮಾಡಿದ್ಯಾ ಅಂತ ನೋಡಿ ಈ ಕಾರಣದಿಂದಾಗಿ ಕಣ್ಣು ಚೆನ್ನಾಗಿರಬೇಕು ಅದಿಂದ ಏನಾಗುತ್ತೆ ಅಂತೇಳಿದರೆ ನಾವು ಕಣ್ಣಿನಿಂದ ಜಗತ್ತನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದು ಕೂಡ ರಾಜನಾದವನು ಬೇಡ ಅವನು ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಹೋಗುತ್ತಾ ಒಮ್ಮೆ ಪ್ರಜೆಗಳ ಕಡೆ ನೋಡಿದ ಅಂದರೆ ಈ ನಮ್ಮ ನೋಡಿದರು ರಾಜರು ನೋಡಿ ಅದೇ ಸಂತೋಷ ಪ್ರಜೆಗಳಿಗಿನ್ನೇನಲ್ಲ ಅವರ ಆ ರಾಜನ ನೋಟವೇ ಅಷ್ಟು ಚೆನ್ನಾಗಿತ್ತು ಅಂದರೆ ಇದನ್ನು ಭಾಗವತ ಹೇಳ್ತದೆ ಕೃಷ್ಣ ಇದಕ್ಕೆಲ್ಲ ನಮ್ಮ ಮಾರ್ಗದರ್ಶಕನೇ ಕೃಷ್ಣ ಮೂರು ಲೋಕದ ಒಡೆಯ ಕೃಷ್ಣ ಏನವನು ಶ್ರೀಮಂತಿಕೆ ಕೃಷ್ಣನದ್ದು ದ್ವಾರಕೆಯಲ್ಲಿ ಹದಿನಾರು ಸಾವಿರದ ನೂರೆಂಟು ಪತ್ನಿಯರಿಗೆ ಬೇರೆ 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 ಅರಮನೆ ಕಟ್ಕೊಟ್ಟಿದ್ದಾನೆ ಅಂತ ಹೇಳಿದರೆ ಏನು ಶ್ರೀಮಂತಿಕೆ ಕೃಷ್ಣನಂತ ಹಾಗಿದ್ದರೂ ಕೂಡ ಕೃಷ್ಣ ಎಲ್ಲಾದರೂ ಹೋಗ್ತಾನಂತೆ ಹೋಗಿ ಮತ್ತೆ ಮರಳಿಗೆ ದ್ವ ದ್ವಾರಕ್ಕಿಗೆ ಬಂದಾಗ ಎಲ್ಲರೂ ಸ್ವಾಗತ ಮಾಡಲಿಕ್ಕೆ ನಿಂತಿರ್ತಾರೆ ಅವರನ್ನು ಎಲ್ಲರನ್ನು ತಾನು ನೋಡಿ ಹರಸ್ತಾನಂತೆ ನೋಡಿ ದೊಡ್ಡವರಿಗೆ ನಮಸ್ಕಾರ ಮಾಡ್ತಾನೆ ಸಮಾನರನ್ನು ಅಪ್ಪಿಕೊಳ್ತಾನೆ ಸಣ್ಣವರಿಗೆ ಆಶೀರ್ವಾದ ಮಾಡ್ತಾನೆ ಕಡೆಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಭಾಗವತ ಎಷ್ಟು ಚೆಂದ ಹೇಳ್ತದೆ ಅಂದರೆ ಒಂದು ನಾಯಿ ಸಮೇತ ಬೆಳಲ್ವಂತೆ ನೋಡು ನಾಯಿ ಸಮೇತ ದೂರದಲ್ಲಿ ನಿಂತಿರ್ತದಂತೆ ಅದು ಅದು ಕಣ್ಣಿತ್ತಿ ನೋಡ್ತಾ ಇರ್ತದಂತೆ ಕೃಷ್ಣನನ್ನು ಕೃಷ್ಣ ಅದನ್ನು ನೋಡಿ ದೂರದಿಂದಲೇ ಹರಿಸ್ತಾನಂತೆ ನೋಟದಿಂದಲೇ ಕೇವಲ ಒಂದು ನಾಯಿಯನ್ನು ಕಡೆಗಣಿಸಲ್ಲ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಇದು ರಾಮಚಂದ್ರನ ಅದೇ ರೀತಿ ಅಂದೆ ರಾಮಚಂದ್ರ ದಂಡಯಾತ್ರೆಯನ್ನು ದಿಗ್ವಿಜಯವನ್ನು ಮಾಡ್ಕೊಂಡು ಬರ್ತಾ ಇದ್ದ ಪ್ರಜೆಗಳೆಲ್ಲ ಎಕ್ಕೆರೆಗಳಲ್ಲಿ ನಿಲ್ತಾ ಇದ್ರು ಆಯ್ ರಾಜನ ನೋಡಲಿಕ್ಕೋಸ್ಕರ ರಾಮಚಂದ್ರನ ನೋಡಲಿಕ್ಕೋಸ್ಕರ ಆ ದಿಗ್ವಿಜಯದಲ್ಲಿ ಬರ್ತಾ ಇದ್ರು ಗೆದ್ದು ಬರ್ತಾ ಇದ್ದರು ಸ್ವಲ್ಪವೂ ಜಂಬ ಇಲ್ಲ ಮತ್ತು ಎಲ್ಲರನ್ನು ನೋಡ್ತಾ ಮಾತಾಡಿಸ್ತಾ ಹೋಗ್ತಾ ಇದ್ದರೆ ಪ್ರಜೆಗಳಿಗೆ ಖುಷಿಯೋ ಖುಷಿಯಂತೆ ನೋಡಿ ಇದು ಮಾತಿನಿಂದ ಸಂತೋಷಪಡಿಸೋದು ಇನ್ನೇನು ಬೇಕಾಗಿದೆ ನೋಡಿ ಒಂದು ನಾಲ್ಕು ಒಳ್ಳೆ ಮಾತಾಡಲಿಕ್ಕೇನು ಚೆನ್ನಾಗಿ ನೋಡಲಿಕ್ಕೇನು ವಾಚ ಮನಸ ಏನು ಬೇಡ ಒಳ್ಳೆ ಮನಸ್ಸಿರಲಿ ಸಾಕು ನೋಡಿ ಇನ್ನೊಬ್ಬರನ್ನು ಸಂತೋಷಗೊಳಿಸೋದು ಒಳ್ಳೆಯ ಮನಸ್ಸಿನಿಂದ ನೀವು ಇನ್ನೇನು ಮಾಡಬೇಕಾಗಿಲ್ಲ ಏನು ಅಂತ ಹೇಳಿದ್ರೆ ಪಾಪ ಮಾತಾಡ್ಲಿಕ್ಕೆ ಬರೋಲ್ಲ ಅವ್ರಿಗೆ ಮೌನವಾಗಿರ್ತಾರೆ ಅವ್ರಿಗೆ ಯಾಕಂತ ಹೇಳಿದ್ರೆ ಏನು ಮಾತಾಡಬೇಕು ಏನು ಬಿಡಬೇಕು ಗೊತ್ತಾಗೋಲ್ಲ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋಲ್ಲ ಇನ್ನು ಅಂತ ಹೇಳಿದ್ರೆ ಚೆನ್ನಾಗಿ ನೋಡೋದು ಇಡೋದು ಅದು ಗೊತ್ತಿರೋಲ್ಲ ಪಾಪ ಸಾಮಾನ್ಯ ಹಳ್ಳಿಗಳಲ್ಲಿರ್ತಾರೆ ಇಂಥ ಜನ ಅಂತ ಹೇಳಿದ್ರೆ ಈ ಪೇಟೆಯವರಾಗಿ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋಲ್ಲ ಮತ್ತು ಪೇಟೆಯವರಾಗಿ ಚೆನ್ನಾಗಿ ನೋಡೋದು ಇದೆಲ್ಲ ಗೊತ್ತಿಲ್ಲ ಅವರಿಗೆ ಯಾಕಂದರೆ ಹಳ್ಳಿಯವರು ಆದ್ರೇನೆಂದರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು ಅದಕ್ಕೋಸ್ಕರ ನೀವು ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಅದನ್ನು ಕೊಡೋಣ ಇದನ್ನು ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂದರೆ ನಿಮ್ಗೆ ಎಷ್ಟು ಉಪಚಾರ ಮಾಡಿದ್ರೂ ಸಾಕಾಗಲ್ಲ ಅವರಿಗೆ ಏನು ಕೊಟ್ಟರು ಸಾಕಾಗಲ್ಲ ಆದರೆ ಪಾಪ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋಲ್ಲ ಅವ್ರಿಗೆ ಏನು ಮಾತಾಡಲಿ ನೋಡಿ ಈ ರೀತಿ ಅದರಿಂದ ಏನು ಅಂತೇಳಿದ್ರೆ ಅವ್ರು ಮಾತಾಡಿದ್ರು ಬೇಜಾರಾಗೋಲ್ಲ ಅವ್ರ ಕಣ್ಣೆತ್ತಿ ನೋಡಿದ್ರೂ ಬೇಜಾರಾಗಲ್ಲ ಯಾಕಂದರೆ ಆ ಮನಸ್ಸು ಅಷ್ಟು ಒಳ್ಳೇದಲ್ವ ವಿಶಾಲವಾದ ಮನಸ್ಸು ನೋಡಿ ಇದು ಬೇಕು ಒಬ್ಬ ವ್ಯಕ್ತಿಯನ್ನು ಮೆಚ್ಚುಗೆಗೊಳಿಸಲಿಕ್ಕೆ ಜಗತ್ತನ್ನು ಮೆಚ್ಚುಗೆ ಪಡಿಸಲಿಕ್ಕೆ ಒಳ್ಳೆ ಮನಸ್ಸು ಬೇಕು ಒಳ್ಳೆ ಮಾತು ಬೇಕು ಒಳ್ಳೆ ದೃಷ್ಟಿ ಬೇಕು ನಾಲ್ಕನೇದು ಒಳ್ಳೆಯದು ಕರ್ಮ ಬೇಕು ಒಳ್ಳೆ ಕೆಲಸ ಮಾಡಬೇಕು ಈ ಮೂರು ಇಲ್ದಿದ್ರು ತೊಂದರೆ ಇಲ್ಲ ನೋಡಿ ಒಳ್ಳೆಯದು ಒಂದಿದ್ರು ಒಳ್ಳೆ ಕೆಲಸ ಮಾಡಿದ್ವು ಅಂತ ಹೇಳಿದರೆ ಒಳ್ಳೆ ಕೆಲಸ ಅಂತೇಳಿದರೆ ಜನರಿಗೆ ಬೇಕಾದ ಕೆಲಸ ದೇವರಿಗೆ ಪ್ರೀತಿಯಾಗುವ ಕೆಲಸ ಇದನ್ನು ನಾವು ಮಾಡಿದ್ವು ಅಂತೇಳಿದರೆ ಜನ ಮೆಚ್ಚಿಕೊಳ್ತಾರೆ ಈ ರೀತಿ ಜನವನ್ನು ನಾ ಮೆ ಜನ ಮೆಚ್ಚಿಕೊಂಡ್ರು ಅಂದರೆ ಜನ ಸಂತೋಷಪಟ್ಟರು ಅಂದರೆ ನಮ್ಮ ಸಂತೋಷಪಡಿಸ್ತಾರವರು ಸಹಜ ಇದು ಈ ರೀತಿ ಇರಬೇಕಾದದ್ದು ತುಂಬ ಚಂದವಾದ ಮಾತಿದು ತ್ರಸ್ಯಂತಿ ಭೂತಾನೇ ಮೃಗವ್ಯಾಧಾನ್ ಮೃಗ ಇವ ಸಾರ ಸಾಗರಾಂತ ಮಹೀಂ ಮಹೀ ಲಬ್ಧ್ವಾ ಅಂತ ನಿಜವಾಗಿಯೂ ಕೂಡ ಒಬ್ಬ ರಾಜನಾದವನು ಸಂಪೂರ್ಣ ಎಲ್ಲವನ್ನು ಕಳ್ಕೊಳ್ತಾನೆ ಹೇಗೆ ಅಂತೇಳಿದರೆ ಇವನ ಭಯದಿಂದ ಜನಗಳು ತತ್ತರಿಸ್ಲಿಕ್ಕೆ ಶುರು ಮಾಡಿದರು ಅಂತೇಳಿದರೆ ಆಗ ರಾಜನ ಭಯದಿಂದಲೇ ಪ್ರಜೆಗಳು ತತ್ತರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಆ ರಾಜ ಹೆಚ್ಚು ದಿನ ಇರಲ್ಲ ಅಂತ ಯಾಕಂತೇಳಿದ್ರೆ ಆ ಪ್ರಜೆಗಳು ಎದರಲ್ಲೇನೋ ಬೆಲೆ ಕೊಡ್ತಾರೆ ಆದರೆ ಹಿಂದಿನಿಂದ ಬಯಸುವುದೇನು ಅಂತ ಹೇಳಿದರೆ ಇವನು ಯಾವಾಗ ಹೋಗ್ತಾನೆ ಯಾವಾಗ ಹೋಗ್ತಾನೆ ಅಂತ ಯಾಕಂದರೆ ಹೆದರಿಕೆ ನಿಜವಾಗಲೂ ಕೂಡ ಪ್ರಜೆಗಳಿಗೆ ರಾಜನ ಬಗ್ಗೆ ಗೌರವ ಇರಬೇಕು ಹೊರತು ಭಯ ಇರಬಾರ್ದು ಭಯ ಯಾವ ರೀತಿ ಅಂತ ಹೇಳಿದ್ರೆ ರೌಡಿಯನ್ನು ಕಂಡರೆ ಯಾವ ರೀತಿ ಭಯವೋ ಆ ರೀತಿ ಇರಬಾರ್ದು ಯಾವತ್ತೂ ಕೂಡ ಆ ರೀತಿ ಇದ್ದ ಪಕ್ಷದಲ್ಲಿ ಆದಷ್ಟು ಬೇಗ ಹೊರಟೋಗ್ತಾನವನು ಅಂತ ಹೇಳ್ತಾನೆ ನಂತರ ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ಯಾಪಿ ಸ್ವೇನ ಕರ್ಮಣ ವಾಯುರಭ್ರಮಿವಸಾಧ್ಯ ಭ್ರಂಶಯತ್ಯನಯಾಸ್ತಿ ಅದೇ ರೀತಿ ರಾಜ್ಯ ಸಿಕ್ಕಿದೆ ಹಿಂದಿನಿಂದ ಬಂದ ರಾಜ್ಯ ಇವನ ಅಪ್ಪ ಅಜ್ಜ ಮುತ್ತಜ್ಜ ಮುಂತಾದವರೆಲ್ಲರ ಕಾರಣದಿಂದ ಬಂದಂತಹ ರಾಜ್ಯ ಆ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ರಾಜ್ಯ ಇವನ ಕೈ ತಪ್ಪು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಆಡಳಿತ ಇವನ ಕೈ ತಪ್ಪು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು ಯಾವಾಗ ಅಂತ ಹೇಳಿದರೆ ಯಾವಾಗ ದಾರಿಯಲ್ಲಿ ನಡೆದ ತಪ್ಪು ನಿರ್ಧಾರವನ್ನು ತಗೊಂಡ ಸರಿಯಾದ ಮಾರ್ಗದಲ್ಲಿ ಹೋಗಲಿಲ್ಲ ಅವಾಗೆಲ್ಲ ಕಳ್ಕೊಳ್ತಾನೆ ಅದರಿಂದಾಗಿ ಒಬ್ಬ ರಾಜನಾದವನು ಅಥವಾ ಯಾವುದೇ ವ್ಯಕ್ತಿ ಜೀವನದಲ್ಲಿ ಸರಿ ಮಾರ್ಗದಲ್ಲಿ ಹೋದ ಅಂತ ಖಂಡಿತವಾಗಿಯೂ ಕೂಡ ಅವನು ಜಯಗಳಿಸ್ತಾನ ಅವನು ಕಡೆವರೆಗೆ ರಾಜ್ಯವನ್ನು ಪಡಿತಾನೆ ಧರ್ಮ ಮಾಚರತೋ ಸದ್ಭಿಶ್ಚರಿತಮಾದಿತಃ ಸದ್ಭಿಶ್ಚರಿತ ವಸುಧಾ ವಸು ಸಂಪೂರ್ಣ ವರ್ಧತೆ ಭೂತಿ ಭೂತಿವರ್ಧನಿ ಅಂತ ಹೇಳಿದ್ದಾರೆ ನಿಜವಾಗಿಯೂ ಕೂಡ ಈ ಭೂಮಿ ಯಾವ ಬೆಳೀತದೆ ಒಬ್ಬ ರಾಜ ರಾಜನಿಗೆ ಈ ಭೂಮಿ ಅವನ ರಾಜ್ಯ ಯಾವಾಗ ಸಮೃದ್ಧವಾಗ್ತದೆ ಅಭಿವೃದ್ಧಿಯನ್ನು ಹೊಂದುತ್ತದೆ ತುಂಬ ಚೆನ್ನಾಗಿ ಹೇಳ್ತಾನೆ ಯಾವಾಗ ಧರ್ಮದ ಮಾರ್ಗದಲ್ಲಿ ನಡೀತಾನೋ ಆಗಲೇ ಈ ದೇಶ ಅಥವಾ ಈ ರಾಜ್ಯ ಅಭಿವೃದ್ಧಿಯನ್ನು ಹೊಂದುವುದು ಸಂಪದ್ಭರಿತವಾಗುವಂಥದ್ದು ಇದು ಇವತ್ತು ಅರ್ಥವಾಗದ ವಿಷಯ ಯಾಕಂತೇಳಿದ್ರೆ ಇವತ್ತು ದೇಶದ ಅಭಿವೃದ್ಧಿಯಲ್ಲಿ ಅಥವಾ ಒಂದು ರಾಜ್ಯದ ಅಭಿವೃದ್ಧಿಯಲ್ಲಿ ಧರ್ಮದ ಪಾತ್ರ ಇದೆ ಅಂತಲೇ ಗೊತ್ತಿಲ್ಲ ಮತ್ತು ಏನೆಂದರೆ ಧರ್ಮಕ್ಕೂ ಅಭಿವೃದ್ಧಿಗೂ ಸಂಬಂಧವೇ ಇಲ್ಲ ಅಭಿವೃದ್ಧಿ ಬೇರೆಯೇ ಅದು ದೇಶದ ಅಭಿವೃದ್ಧಿ ಬೇರೆಯೇ ಧರ್ಮ ಬೇರೆಯೇ ಈ ರೀತಿ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೇವೆ ಆದರೆ ಬಹಳ ಸುಂದರವಾಗಿ ವಿದರೆ ಹೇಳೋದು ಧರ್ಮ ಎಲ್ಲಿದೆಯೋ ಅಲ್ಲೇ ಅಭಿವೃದ್ಧಿಯಾಗುವುದು ಆ ದೇಶವೇ ಸಮೃದ್ಧವಾಗುವಂಥದ್ದು ಬೆಳವಣಿಗೆ ಕಾಣುವಂಥದ್ದು ಇದಕ್ಕೆ ಸಾಕ್ಷಿಯೇ ರಾಮರಾಜ್ಯ ಇವತ್ತಿಗೂ ನಾವು ರಾಮರಾಜ್ಯ ಅಂತ ಹೇಳ್ತೇವೆ ಯಾಕೆ ರಾಮನ ರಾಜ್ಯ ಇವತ್ತೂ ನಾವು ನೆನೆಸಿಕೊಳ್ಳುವಂತಾಗಿದೆ ಅಂತ ಹೇಳಿದರೆ ಅದು ಧಾರ್ಮಿಕವಾಗಿತ್ತು ಧರ್ಮ ಅಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇತ್ತು ಆ ಕಾರಣದಿಂದಾಗಿ ಇವತ್ತಿಗೂ ರಾಮರಾಜ್ಯ ಅಂತ ಪ್ರಸಿದ್ಧ ಆಯಿತು ಅದೇ ಧರ್ಮರಾಜ ರಾಜ್ಯ ಭಾರ ಮಾಡಿದ ಮೂವತ್ತೈದು ವರ್ಷಗಳ ಕಾಲ ಹಾಗೆ ಇತ್ತಂತೆ ಒಳ್ಳೆ ಕೃತಯುಗದಲ್ಲಿ ರಾಜ್ಯ ಇದ್ದಾಗಿತ್ತಂತೆ ಯಾರಿಗೇನೂ ತೊಂದರೆ ಇಲ್ಲ ಕಾರಣ ಏನೆಂದರೆ ಧರ್ಮದಿಂದ ರಾಜ್ಯ ಭಾರ ಮಾಡಿದ ಅಂದರೆ ಧರ್ಮಕ್ಕೂ ರಾಜ್ಯಕ್ಕೂ ಬಿಡದ ನಂಟಿದೆ ಧರ್ಮಕ್ಕೂ ಆಡಳಿತಕ್ಕೂ ಬಿಡದ ನಂಟಿದೆ ರಾಜ ಬೇಕಾಗಿರುದೇ ಅದಕ್ಕೋಸ್ಕರ ಆಡಳಿತ ಬೇಕಾಗಿರುದೇ ಅದಕ್ಕೋಸ್ಕರ ಯಾವುದನ್ನು ಅಂದರೆ ಧರ್ಮ ಸಂರಕ್ಷಣೆಗೋಸ್ಕರ ಧರ್ಮ ಸಂರಕ್ಷಣೆಗಾಗಿಯೇ ರಾಜನನ್ನು ನೇಮಕ ಮಾಡಿದ್ದು ಹಿಂದೆ ಋಷಿಗಳಲ್ಲ ಯಾವ ರಾಜ ಧರ್ಮವನ್ನೇ ಸಂರಕ್ಷಣೆ ಮಾಡ್ತಾ ಇಲ್ಲ ಅಂತ ರಾಜ ಇದೇನು ಪ್ರಯೋಜನ ಆ ರಾಜ ಬೇಕಾಗಿ ಅವಶ್ಯಕತೆಯೇ ಇಲ್ಲ ಹಾಂ ಅದರಿಂದಾಗಿ ಧರ್ಮ ಸಂರಕ್ಷಣೆ ಎನ್ನುವುದು ಬಹಳ ಮುಖ್ಯವಾದ ಕೆಲಸ ರಾಜನಾದವನಿಗೆ ಅಂತ ಹೇಳ್ತಾನೆ ಅದನ್ನು ಯಾರು ಮಾಡ್ತಾನೆ ಅವನ ಭೂಮಿ ಪ್ರತಿ ದಿನದಿಂದ ದಿನಕ್ಕೆ ಸಂಪದ್ಭರಿತವಾಗಿ ಮೇಲಕ್ಕೆ ಏರುತ್ತದೆ ಬೆಳೀತದೆ ಶ್ರೀಮಂತವಾದ ರಾಷ್ಟ್ರ ಆಗತ್ತೆ ಅದು ನಾವು ಕೇಳ್ತೇವೆ ನಮ್ಮ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಹಿಂದೆ ಎಂಥೆಂಥ ಶ್ರೀಮಂತರಾದ ರಾಜರುಗಳಿದ್ದರು ಈ ದೇಶ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಹೇಳಿದರೆ ಮಹಾಭಾರತ ಕಾಲದಲ್ಲಿ ಮನುಷ್ಯರ ಆಭರಣ ಹಾಕ್ಕೊಳ್ತಾ ಇದ್ದದಲ್ಲ ಪ್ರಾಣಿಗಳಿಗೆ ಆಭರಣ ಆಗ್ತಾಯಿದ್ರು ಬಂಗಾರದ ಆಭರಣಗಳನ್ನು ಪ್ರಾಣಿಗಳಿಗೆ ರಥಗಳು ಬಂಗಾರಮಯವಾದ ರಥ ಅಂದರೆ ಇವತ್ತಿನ ಕಾರಂತ ತಿಳ್ಕೊಳ್ಳಿ ಬಂಗಾರಮಯವಾದ ಕಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಪ್ರಾಣಿಗಳಿಗೆ ಅಲಂಕಾರಕ್ಕೆ ಬಂಗಾರ ಆಗ್ತಾಯಿದ್ರು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೋಡಿ ಅಂಥ ಸಂಪದ್ಭರಿತವಾದ ರಾಜ್ಯ ಆಗಿತ್ತು ಕಾರಣ ಏನಂದರೆ ಧರ್ಮ ಮಾರ್ಗದಲ್ಲಿ ನಡೀತಾ ಇತ್ತು ಅದು ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅಂತ ಒತ್ತು ಕೊಟ್ಟು ಹೇಳ್ತಾನೆ ಅಥ ಸಂತ್ಯಜತೋ ಧರ್ಮಂ ಅಧರ್ಮ ಅನುತಿಷ್ಠ ಪ್ರತಿ ಸಂವೇಷ್ಟೇ ಭೂಮಿ ಅಗ್ನೋ ಚರ್ಮಿ ಯಥ ಯಾವ ವ್ಯಕ್ತಿ ಧರ್ಮದ ಮಾರ್ಗವನ್ನು ಬಿಡ್ತಾ ಇದ್ದಾನೆ ರಾಜನಾಗಿ ಅಧರ್ಮ ಮಾರ್ಗವನ್ನು ಅನುಷ್ಠಾನ ಮಾಡ್ತಾ ಇದ್ದಾನೆ ಅಂದರೆ ಇಷ್ಟೇ ಅರ್ಥ ಯಾವಾಗ ಒಂದು ದೇಶದ ಕಾನೂನಿಗೆ ಒಂದು ದೇಶದ ಆಡಳಿತಕ್ಕೆ ಧರ್ಮದ ಅಪೇಕ್ಷೆ ಇಲ್ಲ ಅಂದರೆ ಧರ್ಮ ನಿರಪೇಕ್ಷ ಯಾವಾಗ ಧರ್ಮ ನಿರಪೇಕ್ಷವಾದ ಸರಕಾರ ಅನ್ನೋದು ಬಂತೋ ಧರ್ಮ ನಿರಪೇಕ್ಷವಾದಂತಹ ಆಡಳಿತ ಅನ್ನೋದು ಬಂತೋ ಅದರ ಅರ್ಥ ಏನಂದರೆ ಆ ಧರ್ಮ ಕೂತಿದೆ ಅಂತ ಅರ್ಥ ಎರಡು ಇವಾಗ ಹಗಲಿಲ್ಲ ಅಂದರೆ ಅರ್ಥ ಏನು ರಾತ್ರಿ ಇದೆ ಅಂದನ ಅರ್ಥ ಮತ್ತು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ರಾತ್ರಿ ಇದೆ ಅಂತಲ್ಲ ಹಗಲಿಲ್ಲ ಅರ್ಥ ಆಯಿತು ರಾತ್ರಿಯೇ ಅಂತ ರಾತ್ರಿ ಅಲ್ಲ ಹಾಗಲೇ ಅರ್ಥ ಆಯಿತು ಹಾಗೆ ಧರ್ಮ ನಿರಪೇಕ್ಷ ಅಂತ ಹೇಳಿದ್ರೆ ಅಧರ್ಮ ಇದೆ ಸ್ಪಷ್ಟ ಆಡಳಿತದಲ್ಲಿ ಅಧರ್ಮ ಇದೆ ಅಧರ್ಮವೇ ರಾಜ್ಯಭಾರವನ್ನು ಮಾಡ್ತಾ ಇದೆ ಸ್ಪಷ್ಟ ಅದರಲ್ಲಿ ಎರಡು ಮಾತೇ ಇಲ್ಲ ಯಾರ ಈ ರೀತಿ ಅಧರ್ಮವನ್ನೇ ತಾನು ಪಾಲನೆ ಮಾಡ್ಕೊಂಡು ಹೋಗ್ತಾನೋ ಅಂದರೆ ನೋಡಿ ಅಧರ್ಮದ ಲಕ್ಷಣ ಏನು ಅಂತೇಳಿದರೆ ದಿನದಿಂದ ದಿನಕ್ಕೆ ದೇಶ ಕುಸಿತವನ್ನು ಹೊಂದುತ್ತಾ ಬರೋದು ಇದನ್ನು ನಾವಿವತ್ತು ಸ್ಪಷ್ಟವಾಗಿ ನೋಡುತ್ತೇವೆ ದೇಶ ಕುಸಿತ ಇದೆ ಕುಸಿತ ಇದೆ ಹೇಗ್ರಿ ಕುಸಿತ ಇದೆ ಅಂತ ಹೇಳಿದರೆ ನೀವು ಬೇರೆ ದೇಶವನ್ನು ನೋಡಿದರೆ ಇಲ್ಲಿಯ ದುಡ್ಡಿನ ಬೆಲೆಯೇ ಕಡಿಮೆ ಆಗ್ತಾ ಇದೆ ಇದೇ ಕುಸಿತ ಮುಖ್ಯವಾದ ಕುಸಿತ ಏನು ಅಂತ ಹೇಳಿದರೆ ಈ ದೇಶದ ಬೆಲೆಯೇ ಕಡಿಮೆ ಆಗ್ತಾ ಇದೆ ಯಾಕಂತೇಳಿದರೆ ಇಲ್ಲಿ ದುಡ್ಡಿನ ಬೆಲೆಯೇ ಕಡಿಮೆ ಆಗ್ತಾ ಇದೆ ಒಂದು ಕಾಲದಲ್ಲಿ ಈ ದೇಶದ ಒಂದು ನಾಣ್ಯಕ್ಕೆ ಪರದೇಶದ ಇಪ್ಪತ್ತು ಮೂವತ್ತು ನಾಣ್ಯಗಳು ಸಮಸಾಟಿ ಆಗ್ತಾಯಿತ್ತು ಇವತ್ತು ಪರದೇಶದ ಒಂದು ನಾಣ್ಯಕ್ಕೆ ಭಾರತದ ಐವತ್ತು ಅರವತ್ತು ಎಪ್ಪತ್ತು ನಾಣ್ಯಗಳು ಬೇಕಾಗ್ತದೆ ಅಂತ ಹೇಳಿದರೆ ಎಷ್ಟು ಕುಸಿತ ಕಂಡಿದೆ ಅಂತ ಇದನ್ನು ಏನು ಅಭಿವೃದ್ಧಿ ಅಂತ ಹೇಳೋದು ಏನು ಈ ಕುಸಿತಕ್ಕೆ ಏನು ಕಾರಣ ಅಂತೇಳಿದರೆ ಅಧರ್ಮ ರಾಜ್ಯ ಭಾರ ಮಾಡ್ತಾ ಇರೋದು ಧರ್ಮ ಬೇಕಾಗಿಲ್ಲ ಧರ್ಮ ಇಲ್ಲ ನೋಡಿ ಅದಕ್ಕಾಗಿ ಆಡಳಿತಕ್ಕೆ ಋಷಿಮುನಿಗಳು ಹೇಳಿದ ಮಾತಿನ ಅವಶ್ಯಕತೆಯೇ ಇಲ್ಲ ಧರ್ಮಶಾಸ್ತ್ರಗಳ ಅವಶ್ಯಕತೆಯೇ ಎಲ್ಲಿವರೆಗೆ ಅಂತೇಳಿದರೆ ಅದನ್ನು ನಿಂದನೆಯನ್ನು ಮಾಡುವಷ್ಟರ ಮಟ್ಟಿಗೆ ಇವತ್ತು ಮನುಸ್ಮೃತಿ ಅಂತ ಹೇಳಿದ್ರೇನ ಅದು ಇರುವ ಗ್ರಂಥ ಅಂತ ಅದನ್ನು ಅವಮಾನ ಮಾಡಲಿಕ್ಕೆ ಅದಕ್ಕೆ ಮನುಸ್ಮೃತಿಯನ್ನು ತರ್ತಾರೆ ಆಡಳಿತಕ್ಕೆ ಮನುಸ್ಮೃತಿಯನ್ನು ನೋಡಿ ಈ ರೀತಿ ಅಂದರೆ ಮನುಸ್ಮೃತಿ ಅಂದರೆ ಅಂಥ ಕೆಟ್ಟ ಗ್ರಂಥ ಅಂತ ಇದಕ್ಕೇನು ಕಾರಣ ಅಂತೇಳಿದರೆ ಅಧಾರ್ಮಿಕರ ರಾಜ್ಯಭಾರ ಮಾಡಲಿಕ್ಕೆ ಬರೋದು ಕಾರಣ ಯಾಕಂತೇಳಿದರೆ ಅವ್ರಿಗೆ ಧರ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲದೆ ಇದ್ದರೆ ಅವರಲ್ಲಿರುವುದೇ ಅಧರ್ಮ ಅದನ್ನು ಮತ್ತು ಬೈಬಿಟ್ಟು ಹೇಳಬೇಕಾಗಿಲ್ಲ ನೋಡಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಈ ರೀತಿಯಾಗಿ ಅವಾಗ ಇದರಿಂದ ಆಗುವುದೇನು ಅಧರ್ಮ ಯಾವಾಗ ರಾಜ್ಯಭಾರ ಮಾಡುತ್ತದೆ ಅದರಿಂದ ಆಗುವುದೇನೆಂದರೆ ಭೂಮಿ ಶುಷ್ಕವಾಗ್ತಾ ಬರ್ತದೆ ಅಂತ ಹೇಳ್ತಾನೆ ವಿದರ ಬಹಳ ಸ್ಪಷ್ಟ ಹೇಳ್ತಾನೆ ಪ್ರತಿ ಸಂವೇಷ್ಟತೆ ಭೂಮಿ ಭೂಮಿ ತಾನು ಮುದುಡಿಕೊಂಡು ಬರ್ತದೆ ಹೇಗೆ ಮುದುಡ್ತದೆ ಬಹಳ ಚಂದವಾಗಿ ಹೇಳ್ತಾನೆ ನೀವು ಚರ್ಮವನ್ನು ಬೆಂಕಿಗೆ ಹಾಕಿದ್ದೀರಿ ಅಂತ ಹೇಳಿದರೆ ಮುದುಡ್ಕೊಂಡು ಹೋಗ್ತದೆ ಆ ರೀತಿ ಭೂಮಿ ಮುದುಡಿಕೊಂಡು ಬರ್ತದೆ ಅಂಥೇಳಿದರೆ ಭೂಮಿ ಸಮೃದ್ಧವಾಗಿತ್ತು ಯಾವಾಗ ಧರ್ಮದಿಂದ ರಾಜ್ಯಭಾರ ಮಾಡಬೇಕಾದ್ರೆ ಅದೇ ಭೂಮಿ ಆ ಸಮೃದ್ಧಿ ಅನ್ನೋದು ಹೊರಟೋಗತ್ತೆ ಭೂಮಿಯಲ್ಲಿ ಮುದುಡಿಕೊಳ್ಳುವುದು ಅಂದರೆ ಅಷ್ಟೇ ಮುದುಡಿಕೊಳ್ಳುವುದು ಅಂದರೆ ಕಡಿಮೆ 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 ಆಗ್ತಾ ಬರ್ತದೆ ಅಲ್ಲರಿ ಭೂಮಿ ಅಷ್ಟಿದ್ದೇ ಇರ್ತದಲ್ವಾ ಅಂತ ಹೇಳಿದರೆ ಹೌದು ಭೂಮಿ ಇರ್ತದೆ ಅದರ ಉಪಯೋಗಕ್ಕಿರುವುದಿಲ್ಲ ನಿಜವಾಗಲೂ ಉಪಯೋಗಕ್ಕಿರುವ ಭೂಮಿ ಯಾವುದು ಎಲ್ಲಿ ಜಲಾಶಯಗಳಿದೆಯೋ ಅಂಥ ಭೂಮಿ ಎಲ್ಲಿ ಕಾಡಿದೆಯೋ ಅಂಥ ಭೂಮಿ ಹುಲ್ಲುಗಾವಲಿದೆಯೋ ಅಂಥ ಭೂಮಿ ಯಾಕಂತ ಹೇಳಿದರೆ ಇವು ಕಾಡುಗಳಿದ್ದಷ್ಟು ಮಳೆ ಕಾಡಿಲ್ಲ ಅಂದರೆ ಮಳೆ ಇಲ್ಲ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ಬೆಳಿಲಿಕ್ಕೆ ಭೂಮಿ ಇಲ್ಲ ನೀರು ಸಂಗ್ರಹಕ್ಕೆ ಜಲಾಶಯಗಳಿಲ್ಲ ಮಳೆ ಬರಲಿಕ್ಕೆ ಕಾಡಿಲ್ಲ ಮತ್ತೇನೆಂದರೆ ಎಲ್ಲಿ ನೋಡಿದರೂ ಕೂಡ ಕಾಡನ್ನು ಕಡಿಯುವುದು ಮನೆ ಕಟ್ಟುವುದು ಕಾಡನ್ನು ಕಡಿಯೋದು ಕಣ್ಣು ಕಡೆ ಕಡ ಊರೇ ಊರುಗಳೇ 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 ತಿನ್ನೋದೇನು ಬದುಕುವುದೇನು ಕಡೆಗೆ ಸಿಗುವ ಒಂದು ನೀರಕ್ಕೋಸ್ಕರ ಹತ್ತು ಜನ ಗಲಾಟೆ ಮಾಡ್ಕೊಂಡು ಕೂತಿರೋದು ಕಾರಣ ಏನು ಅಂತೇಳಿದರೆ ಇನ್ನಿಲ್ಲ ನೋಡಿ ಹೀಗೆ ಭೂಮಿ ಹೇಗೆ ಮುದುಡಿಕೊಂಡು ಬರ್ತದೆ ಅಂತ ಹೀಗೆ ಮುದುಡಿಕೊಂಡು ಬರ್ತದೆ ಭೂಮಿ ಅಂತೇಳಿದರೆ ಶುಷ್ಕವಾಗ್ತದೆ ಪ್ರಯೋಜನ ಇಲ್ಲದೆ ಇದ್ದಾಗತ್ತೆ ಅದೇ ಧರ್ಮ ಇತ್ತು ಅಂತ ಹೇಳಿದರೆ ನೋಡಿ ಧಾರ್ಮಿಕವಾಗಿ ಬದುಕ್ತಾನೆ ಧಾರ್ಮಿಕವಾಗಿ ರಾಜ್ಯಭಾರ ಮಾಡ್ತಾನೆ ಅಂತೇಳಿದರೆ ಇಷ್ಟಿಷ್ಟು ಬೇಕೇ ಬೇಕು ಅಂತ ಇಷ್ಟು ಕಾಡಿರಬೇಕು ಇಷ್ಟು ನೀರಿರಬೇಕು ಇಷ್ಟು ಹುಲ್ಲುಗಾವಲಿರಬೇಕು ಇಷ್ಟು ಜನ ಇರ ಈ ರೀತಿ ಸುವ್ಯವಸ್ಥಿತವಾಗಿರುವಂಥದ್ದು ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಎಲ್ಲಿ ಧರ್ಮ ಇದೆ ಅಲ್ಲಿ ನ್ಯಾಯ ಇದೆ ನೀತಿ ಇದೆ ಪ್ರಾಮಾಣಿಕತೆ ಇದೆ ಯಾಕಂದರೆ ಇದೆಲ್ಲ ಧರ್ಮದಲ್ಲಿ ಸೇರಿದ್ದು ಅದೇ ಅಧರ್ಮ ಧರ್ಮ ನಿರಪೇಕ್ಷ ಅಂತ ಹೇಳಿದ್ರೆ ಅರ್ಥ ಏನು ಹೇಳಿ ಲಂಚ ತಗೊಳ್ಬೋದು ಭ್ರಷ್ಟಾಚಾರ ಮಾಡಿ ಯಾಕಂದರೆ ಇದೆಲ್ಲ ಧರ್ಮದಲ್ಲಿ ಸೇರಿದ್ದು ನ್ಯಾಯವಾಗಿ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳುವುದು ಧರ್ಮ ಏ ಇಲ್ಲ ಧರ್ಮ ನಿರಪೇಕ್ಷ ಅಂದರೆ ಲಂಚ ತಗೊಳ್ಬೋದು ಅಪ್ರಾಮಾಣಿಕವಾಗಿರಬಹುದು ಕಪಟ ಮಾಡಬಹುದು ವಂಚನೆ ಮಾಡಬಹುದು ಅನ್ಯಾಯ ನಡೆಸಬಹುದು ಯಾಕಂದರೆ ನ್ಯಾಯ ಇಲ್ಲ ನ್ಯಾಯ ಅನ್ನೋದು ಧರ್ಮದಲ್ಲಿ ಸೇರಿದ್ದು ಅಧರ್ಮದಲ್ಲಿ ನ್ಯಾಯ ಇಲ್ಲ ಅನ್ಯಾಯ ಈ ರೀತಿ ದೇಶವೇ ಮುದುಡಿ ಹೋಗ್ತಾ ಬರ್ತದೆ ಅಂದರೆ ಜನಗಳು ಕಷ್ಟಕ್ಕೆ ಸಿಲುಕುತ್ತಾರೆ ಬಹಳ ಸುಂದರವಾಗಿ ಹೇಳ್ತಾನೆ ವಿದುರ ಇವೆಲ್ಲ ಮಾತುಗಳನ್ನು ಅಂದರೆ ಎಂಥ ಅನುಭವದ ಮಾತುಗಳನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ ಅಂತ ಅದೇ ರೀತಿ ಯಯೇವ ಯತ್ನ ಕ್ರಿಯತೆ ಪರರಾಷ್ಟ್ರ ವಿಮರ್ದನೆ ಸಯೇವ ಯತ್ನ ಕರ್ತವ್ಯ ಸ್ವರಾಷ್ಟ್ರ ಪರಿಪಾಲನೆ ಇದು ಕೂಡ ಒಬ್ಬ ರಾಜನಾದವನಿಗೆ ಬಹಳ ಸುಂದರವಾದ ಮಾತು ಇದರ ಹೇಳೋದು ರಾಜನಾದವನು ಯಾವತ್ತೂ ನೆನಪಿಟ್ಟುಕೊಳ್ಬೇಕಾದ ಮಾತಿದು ನಾವು ಪರರಾಷ್ಟ್ರವನ್ನು ಬಡಿಲಿಕ್ಕೆ ಶತ್ರು ರಾತ್ರ ರಾಷ್ಟ್ರವನ್ನು ಬಗ್ ಬಗ್ಗು ಬಳಿಲಿಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡ್ತೇವೋ ಅಷ್ಟೇ ಪ್ರಯತ್ನ ಮಾಡಬೇಕಾದದ್ದು ಯಾವುದಕ್ಕೋಸ್ಕರ ಅಂದರೆ ನಮ್ಮ ರಾಷ್ಟ್ರವನ್ನು ಪರಿಪಾಲನೆ ಮಾಡಲಿಕ್ಕೆ ಎರಡೂ ಬಹಳ ಮುಖ್ಯವಾಗಬೇಕಾದದ್ದು ಅಂದರೆ ನಮ್ಮ ರಾಷ್ಟ್ರವನ್ನು ಉಳಿಸಿ ಬೆಳೆಸುವುದೂ ಮುಖ್ಯ ಪರರಾಷ್ಟ್ರವನ್ನು ನಾವು ನಾಶ ಮಾಡುವುದಂದರೆ ಶತ್ರು ರಾಷ್ಟ್ರವನ್ನು ನಾಶ ಮಾಡುವುದು ಮುಖ್ಯ ಎರಡೂ ಕೂಡ ಅಷ್ಟೇ ಪ್ರಯತ್ನವನ್ನು ಹೊಂದಿರಬೇಕು ಯಾಕಿದಾನು ಅಷ್ಟೇ ಪ್ರಯತ್ನವನ್ನು ಹೊಂದಬೇಕು ಅಂತ ಹೇಳ್ತಾಯಿದ್ದಾನೆಂದರೆ ಕೆಲವೊಂದು ರಾಷ್ಟ್ರಗಳಿದೆ ಇವಾಗ ನಮ್ಮ ಪಕ್ಕದಲ್ಲೇ ಒಂದು ರಾಷ್ಟ್ರ ಇದೆ ಅಲ್ಲಿ ನಿಮಗೇನು ಅಂತ ಹೇಳಿದರೆ ತಿನ್ನಲಿಕ್ಕೆ ಗತಿ ಇಲ್ಲ ತಿನ್ಲಿಕ್ಕೆ ಗತಿ ಇಲ್ಲದೆ ಬಡತನದಿಂದ ತತ್ತರಿಸಿ ಹೋಗ್ತಾ ಇದೆ ಸಾಲ ಸಾಲದ ಮೇಲೆ ಸಾಲ ಮಾಡ್ತಾ ಇದೆ ಹಾಗಿದ್ರೂ ಕೂಡ ನಮ್ಮ ದೇಶದ ಮೇಲೆ ಎಗರುವುದನ್ನು ಬಿಡುವುದಿಲ್ಲ ನೋಡಿ ತಿನ್ಲಿಕ್ಕೆ ಗತಿ ಇಲ್ಲದೆ ಇದ್ದರೂ ಕೂಡ ಛೂ ಬಿಡೋದು ಭಯೋತ್ಪಾದಕರನ್ನು ಛೂ ಬಿಡೋದು ದೇಶವನ್ನು ಹಾಡು ಮಾಡ್ಲಿಕ್ಕೆ ನೋಡೋದು ಅಂದರೆ ತಮಗೆ ತಿನ್ಲಿಕ್ಕೆ ಗತಿ ಇಲ್ಲ ಹಾಗಿದ್ರೆ ಬಿಡೋಲ್ಲ ನೀನು ಈಗ ಮಾಡಿದರೆ ರಾಷ್ಟ್ರ ಉಳಿತದ ಅದಕ್ಕೆ ಹೇಳ್ತಾ ಇರೋದು ನೀವು ಈ ಭಯೋತ್ಪಾದಕರನ್ನು ಬೆದ ಬೆಳೆಸಲಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿರೋ ಅಷ್ಟೇ ದುಡ್ಡು ಖರ್ಚನ್ನು ರಾಷ್ಟ್ರದ ಬೆಳವಣಿಗೆಗೆ ಮಾಡಿದರೆ ದೇಶಾದರೂ ಉದ್ಧಾರ ಆಗ್ತದೆ ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ ಅದರಿಂದಾಗಿ ಹೇಳ್ತಾ ಇರೋದು ಎರಡೂ ಸಮಾನವಾಗಿರಲಿಲ್ಲ ಇನ್ನು ಕೆಲವರೇನು ಅಂತ ಹೇಳಿದ್ರೆ ಬರೀ ರಾಷ್ಟ್ರವನ್ನು ಬೆಳವಣಿಗೆ ಮಾಡಲಿಕ್ಕೆ ನೋಡೋದು ಅಂದರೆ ಹೀಗೆ ಹಿಂದೆ ನಡೆದದ್ದು ಕೂಡ ಉಂಟು ಏನಂದರೆ ರಾಷ್ಟ್ರದ ಬೆಳವಣಿಗೆಗೆ ಹೊರತು ಸೈನ್ಯಕ್ಕೆ ಸಿಗುವುದೇ ಸಿಗೋದೇ ಇಲ್ಲ ನೋಡಿ ದೇಶದ ಸೈನ್ಯಕ್ಕೆ ಯಾವುದು ದೇಶವನ್ನು ರಕ್ಷಣೆ ಮಾಡುತ್ತದೋ ಆ ಸೈನ್ಯಕ್ಕೆ ಬೇಕಾದಂತಹ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿರಲಿ ಅಂದರೆ ಶತ್ರುಗಳನ್ನು ಬಗ್ಗುಬಡೀಲಿಕ್ಕೆ ಯಾಕಂದರೆ ಇವಾಗ ಶತ್ರು ರಾಷ್ಟ್ರಗಳು ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಇನ್ನೂ ತುಕ್ಕಿಡಿದದ್ದೇ ಇರುವುದು ಅಂತ ಹೇಳಿದರೆ ಎದುರಿಸ್ಲಿಕ್ಕೆ ಸಾಧ್ಯ ಉಂಟ ಶತ್ರುಗಳನ್ನು ಎದುರಿಸ್ಲಿಕ್ಕೆ ಸಾಧ್ಯ ಉಂಟ ಶತ್ರುಗಳನ್ನು ಬಗ್ಗುಬಡಿಲಿಕ್ಕೆ ಸಾಧ್ಯ ಉಂಟಾ ಸತ್ ಸೋತೆ ಹೋಗಬೇಕು ಸತ್ಯ ಹೋಗಬೇಕು ಹಾಗಲ್ಲ ನೋಡಿ ಈ ಕಾರಣದಿಂದಾಗಿ ಶತ್ರುಗಳನ್ನು ಬಗ್ಗುಬಡಿಲಿಕ್ಕೆ ನಮ್ಮಲ್ಲಿ ಏನು ಬೇಕೋ ಆ ಎಲ್ಲ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಹಾಗೆ ಮಾಡಿಟ್ಕೊಳ್ಬೇಕು ಅದೇ ರೀತಿ ನಮ್ಮ ರಾಷ್ಟ್ರವನ್ನು ಬೆಳೆಸಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಹಾಗೆ ಅಂದರೆ ಈ ದುಡ್ಡನ್ನು ಎರಡು ಕಡೆಯೂ ಸಮಾನವಾಗಿ ಹಂಚಬೇಕಾದದ್ದು ಅಲ್ಲಿಯೂ ಹಂಚಬೇಕಾದದ್ದು ಇಲ್ಲಿಯೂ ಹಂಚಬೇಕಾದದ್ದು ಇದು ನಿಜವಾದ ರಾಜನಾದವನು ಮಾಡಬೇಕಾದದ್ದು ಎರಡು ಕಡೆಯೂ ಹರಿಸಬೇಕಾದದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಹಾಗೆ ಅಂದರೆ ಇದು ಬರೀ ಹೊರಗೆ ಮಾತ್ರ ಅಲ್ಲ ಒಳಗೂ ಕೂಡ ಅಧ್ಯಾತ್ಮದಲ್ಲೂ ಕೂಡ ಅಷ್ಟೇ ಅಧ್ಯಾತ್ಮದಲ್ಲಿ ಎರಡು ಮುಖ ಒಂದೇನುಂತೇಳಿದರೆ ಯಾರು ದೇವರನ್ನು ನಂಬಲ್ಲ ಯಾರು ಶಾಸ್ತ್ರವನ್ನು ನಂಬಲ್ಲ ಅವರನ್ನು ಖಂಡಿಸುವುದು ಮುಖ್ಯ ಅದೇ ರೀತಿ ಬರೀ ಖಂಡಿಸಿಕೊಂಡು ಕೂತ್ಕೊಳ್ಳೋದೇ ಮುಖ್ಯ ಅಲ್ಲ ಮತ್ತೇನೆಂದರೆ ಅಷ್ಟೇ ನಾವು ಹೌದು ಇವಾಗ ಶಾಸ್ತ್ರವನ್ನು ನಾವು ನಂಬ್ತೇವೆ ದೇವರನ್ನು ನಂಬ್ತೇವೆ ಆ ದೇವರ ಉಪಾಸನೆಯನ್ನು ಮಾಡುವುದು ಅಷ್ಟೇ ಮುಖ್ಯ ನೋಡಿ ಇದೆರಡೂ ಮುಖ್ಯ ದೇವರನ್ನು ನಾನು ಉಪಾಸನೆಯನ್ನು ಮಾಡಿ ದೇವರನ್ನು ಕಂಡುಕೊಳ್ಳುವುದು ಅಷ್ಟೇ ಮುಖ್ಯ ಯಾರೂ ದೇವರನ್ನು ನಂಬುವುದಿಲ್ಲ ಅಂಥವರನ್ನು ಖಂಡಿಸುವುದು ಅಷ್ಟೇ ಮುಖ್ಯ ಎರಡೂ ಬಹಳ ಮುಖ್ಯವಾಗಿ ಮಾಡಬೇಕಾದದ್ದು ಒಬ್ಬ ವ್ಯಕ್ತಿ ಇದನ್ನೇ ಉಪನಿಷತ್ತು ಕೂಡ ಹೇಳುತ್ತದೆ ವಿದ್ಯಾಂಚ ಅವಿದ್ಯಾಂಚ ಎಸ್ತತ್ವೇದ ಉಭಯಂಸದ ಸಹ ಎರಡು ಎರಡೂ ತಿಳ್ಕೊಂಡಿದ್ದಾನೆ ಅವನು ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಭಗವಂತನ ಬಳಿಗೆ ಹೋಗ್ತಾನೆ ಹೊರತು ವಿದ್ಯಾಯಾಮೇ ವರತಃ ಯಾರು ಬರೀ ದೇವರನ್ನು ಉಪಾಸನೆ ಮಾಡ್ಕೊಂಡು ಕೂತಿದ್ದಾನೆ ಪೂಜೆ ಮಾಡ್ಕೊಂಡು ಕೂತಿದ್ದಾನೆ ಯಾರು ದೇವ್ರಿಗೆ ಬೈತಾ ಇದ್ದಾನೆ ಯಾರು ಧರ್ಮಕ್ಕೆ ಬೈತಾ ಇದ್ದಾನೆ ಅದಕ್ಕೆ ಮಾತಾಡ್ಲಿಕ್ಕೆ ಹೋಗೋಲ್ಲ ಆಯ್ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಏನಾಗಬೇಕಾಗಿದೆ ನಾನು ದೇವ್ರ ಪೂಜೆ ಮಾಡ್ಕೊಂಡು ಕೂತಿರ್ತೇನೆ ನೀನು ನರಕಕ್ಕೆ ಹೋಗ್ತೀಯ ಅಂತ ಹೇಳ್ತಾನೆ ದೇವ್ರ ಪೂಜೆ ಮಾಡಿ ನರಕಕ್ಕೆ ಹೋಗ್ತೀಯ ನೀನು ಕಾರಣ ಏನು ಅಂತ ಹೇಳಿದ್ರೆ ಯಾರು ಧರ್ಮವನ್ನು ನಿಂದನೆಯನ್ನು ಮಾಡ್ತಾ ಇದ್ದಾರೆ ಯಾರು ಧರ್ಮದ ಬೇರನ್ನು ಕಡಿತಾ ಇದ್ದಾರೆ ಅವರಿಗೆ ನೀನು ಏನು ಹೋಗಲ್ವಲ್ಲ ಗೊತ್ತಿದ್ದು ಹೇಳಿಕೋಗಲ್ವಲ್ಲ ನೀನು ನೀನು ಪಾಪಿ ಆಗ್ತೀಯಾ ನೀನು ನೋಡಿ ಅದಕ್ಕೆ ಎರಡು ಮುಖ ಬೇಕಾದದ್ದು ಯಾಕಂತ ಹೇಳಿದ್ರೆ ಈ ಧರ್ಮ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಧರ್ಮದ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡಬೇಕಾದದ್ದು ಬಹಳ ಮುಖ್ಯವಾಗಿ ಮಾಡಬೇಕು ಅವರನ್ನು ಎದುರಿಸುವುದು ಬಹಳ ಮುಖ್ಯವಾಗಿ ಮಾಡಬೇಕು ಅದೇ ರೀತಿ ತನ್ನ ಆಚರಣೆ ತನ್ನ ಧರ್ಮ ಅನುಷ್ಠಾನವನ್ನು ಮಾಡುವುದು ಬಹಳ ಮುಖ್ಯವಾಗಬೇಕು ಇದೆರಡು ಬೇಕಾದದ್ದು ಅಂತ ಅದೇ ರೀತಿ ಧರ್ಮೇಣ ರಾಜ್ಯಂ ವಿಂದೇತ ಧರ್ಮೇಣ ಪರಿಪಾಲಯೇತ್ ಧರ್ಮ ಮೂಲಾಂಶಿಯಂ ಪ್ರಾಪ್ಯ ದಿನಹೀಯತೆ ಒಬ್ಬ ರಾಜನಾದವನು ಯಾವತ್ತೂ ನಾಶ ಆಗುವುದಿಲ್ಲ ಕಡೆಯವರೆಗೂ ರಾಜ್ಯಭಾರ ಮಾಡಬೇಕು ಯಾವುದರಿಂದ ಸಾಧ್ಯ ಕಡೆಯವರೆಗೂ ರಾಜ್ಯಭಾರ ಮಾಡಬೇಕು ರಾಜ್ಯ ಭಾರ ಮಾಡಬೇಕು ಅಂತ ಹೇಳಿದ್ರೆ ಜನಗಳನ್ನು ನನ್ನ ರಾಜ್ಯದಲ್ಲಿ ಕೂರಿಸ್ಲಿಕ್ಕೆ ಇಷ್ಟಪಡಬೇಕು ಏ ಈ ರಾಜ್ಯ ಬೇಕಪ್ಪ ನಮಗೆ ಬೇಕು ಅಂತ ಯಾವಾಗ ಅಂದರೆ ಧರ್ಮ ಮಾರ್ಗದಿಂದ ರಾಜ್ಯ ಪಡಿ ಮೋಸ ಕಪಟ ವಂಚನೆ ಬೇಡ ಮತ್ತೇನೆಂದರೆ ನ್ಯಾಯಮಾರ್ಗದಿಂದ ಪಡಿ ರಾಜ್ಯವನ್ನು ನ್ಯಾಯಮಾರ್ಗದಿಂದ ಪಡಿ ನ್ಯಾಯಮಾರ್ಗದಿಂದಲೇ ರಾಜ್ಯಭಾರ ಮಾಡು ನೋಡಿ ಇದು ಬಹಳ ಮುಖ್ಯ ನಾವು ಆರಿಸಲ್ಪಡುವುದು ಧರ್ಮ ಮಾರ್ಗದಿಂದ ಆರಿಸಲ್ಪಡಬೇಕು ಏನು ಆಸೆ ಆಕಾಂಕ್ಷೆಗಳನ್ನು ತೋರಿಸುವುದಿಲ್ಲ ಯಾಕಂದರೆ ಇದು ಒಂದು ರೀತಿ ಮೋಸವೇ ನೋಡಿ ಪ್ರಜೆಗಳಿಗೆ ನಾವು ಆಮಿಷವನ್ನು ಒಡ್ಡುವಂಥದ್ದೇನಿದೆ ಇದು ಮೋಸವೇ ನಿಮಗೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಆಸೆಯನ್ನು ಹುಟ್ಟಿಸುವಂಥದ್ದು ಇದು ಸರಿಯಲ್ಲ ಮತ್ತೇನೆಂದರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವನಿಷ್ಟ ಬಂದಾಗೆ ಹಾಕ್ಲಿಕ್ಕೆ ಬಿಡಬೇಕು ಇವಾಗ ಒಂದು ಮತವನ್ನು ಹಾಕುವುದು ಅಂತೇಳಿದರೆ ಆರಿಸಬೇಕು ರಾಜನನ್ನು ಅಂತೇಳಿದರೆ ಪ್ರಜೆಯಾದವನು ತನ್ನ ಇಚ್ಛೆಯಂತೆ ಆರಿಸಬೇಕೆ ಹೊರತು ಅವನ ಇಚ್ಛೆಗೆ ಆಮಿಷವನ್ನು ಒಡ್ಡಬಾರದು ಯಾಕಂತೇಳಿದರೆ ಅವಾಗ ಸಹಜವಾದ ಅಭಿಪ್ರಾಯ ಬರೋಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಸಹಜವಾದ ಮತ ಅಭಿಪ್ರಾಯ ಗೊತ್ತಾಗೋಲ್ಲ ಮತ್ತೇನೆಂದರೆ ಆ ದುಡ್ಡಿನ ಆಸೆಗೆ ಅವನ ಅಭಿಪ್ರಾಯ ಬೇರೆ ಆಗ್ತದೆ ಅವನದ್ದು ನೋಡಿ ಅದಕ್ಕೋಸ್ಕರ ಇದು ಕೂಡ ಒಂದು ರೀತಿ ಮೋಸವೇ ಹಾಗಾಗಬಾರ್ದು ಮತ್ತೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನಿಚ್ಛೆಯಂತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಇದು ಧರ್ಮದಿಂದ ರಾಜ್ಯವನ್ನು ಪಡೆಯುವುದು ಆನಂತರ ಧರ್ಮದಿಂದಲೇ ರಾಜ್ಯಭಾರ ಮಾಡಬೇಕು ನ್ಯಾಯವಾಗಿ ರಾಜ್ಯಭಾರ ಮಾಡಬೇಕು ಹೊರತು ಅನ್ಯಾಯ ಮೋಸ ಕಪಟ ವಂಚನೆ ಇರಬಾರ್ದು ಸಂಪತ್ತನ್ನು ಗಳಿಸಬೇಕು ಹೇಗೆ ಅಂತ ಹೇಳಿದರೆ ಧರ್ಮ ಮಾರ್ಗದಿಂದಲೇ ಸಂಪಾದಿಸಲ್ಪಟ್ಟ ಸಂಪತ್ತಿರಬೇಕದು ಅಂಥ ಸಂಪತ್ತು ಯಾವತ್ತೂ ನನ್ನ ಬಿಟ್ಟು ಹೋಗೋಲ್ಲ ಅಂತ ಹೇಳ್ತಾನೆ ಧರ್ಮ ಮಾರ್ಗದಲ್ಲಿ ಸಂಪಾದಿಸಿದಂತಹ ಸಂಪತ್ತು ಯಾವತ್ತೂ ಇವನನ್ನು ಬಿಟ್ಟು ಹೋಗಲ್ಲ ಮತ್ತು ಇವನನ್ನು ಯಾರು ಸೋಲಿಸ್ಲಿಕ್ಕೂ ಆಗೋಲ್ಲ ಆ ರೀತಿ ಗಟ್ಟಿಮುಟ್ಟಾಗಿರ್ತಾನೆ ಮುಟ್ಟಾಗಿರ್ತಾನೆ ನೋಡಿ ಯಾವತ್ತೂ ಹೀಗೆ ನಾವು ಯಾವಾಗ ನ್ಯಾಯಮಾರ್ಗದಿಂದ ಬರ್ತೇವೆ ಧರ್ಮ ಮಾರ್ಗದಿಂದ ಬರ್ತೇವೆ ನಾವು ಗಟ್ಟಿಯ ಯಾಕಂದರೆ ಅವನಿಗೆ ಯಾರೇನು ಮಾಡಲಿಕ್ಕಾಗೋಲ್ಲ ಯಾಕಂದರೆ ಅವನದ್ದೇನು ಹುಳುಕುಗಳಿರಲ್ವಲ್ಲ ಧರ್ಮ ಮಾರ್ಗದಲ್ಲಿ ಯಾರು ಬರ್ತಾನೆ ಅವನು ಹುಳುಕು ಸಿಗೋಲ್ಲ ಹುಳುಕು ಲೂಪ್ ಹೋಲ್ ಹುಳುಕು ಸಿಕ್ಕಿದರೆ ಮಾತ್ರ ಅವನನ್ನು ಕೆಳಗೆ ಹಾಕ್ಲಿಕ್ಕಾಗತ್ತೆ ಅದಾಗೋದಿಲ್ಲ ನೋಡಿ ಇದೇ ಕಷ್ಟ ಇನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದಾನೆ ದೇಶವನ್ನು ನೋಡ್ಕೊಳ್ತಾ ಇದ್ದಾನೆ ಅಲ್ಲಿಯೂ ಕೂಡ ಧರ್ಮ ಮಾರ್ಗದಿಂದಲೇ ಹೊರತು ಅಧರ್ಮ ಮಾರ್ಗ ಭ್ರಷ್ಟಾಚಾರ ಮೋಸ ಕಪಟ ವಂಚನೆ ಇಲ್ಲ ಆಗಲೂ ಅವನನ್ನು ಏನೂ ಮಾಡಲಿಕ್ಕಾಗಲ್ಲ ಯಾಕಂತೇಳಿದರೆ ಆಗಲೂ ಶತ್ರುವಿಗೆ ಏನೂ ಸಿಗ್ತಾ ಇಲ್ಲ ಅವನನ್ನು ಕೆಳಗೆ ಹಾಕ್ಲಿಕ್ಕೆ ಏನೂ ಸಿಗ್ತಾ ಇಲ್ಲ ಮೂರನೇದಂತೂ ಕೂಡ ಈ ಟ್ರೆಜರಿ ಅಂತ ಹೇಳಿದ್ರೆ ಖಜಾನೆಗೆ ದುಡ್ಡು ಬರ್ತಾಯಿದೆ ನ್ಯಾಯಮಾರ್ಗದಿಂದಲೇ ಅಂದರೆ ಪ್ರಜೆಗಳ ಮೇಲೆ ಹಾಕ್ತಾ ಇರುವ ತೆರಿಗೆಯೂ ಕೂಡ ನ್ಯಾಯಮಾರ್ಗದಿಂದಲೇ ಹೊರತು ಎಲ್ಲೆಲ್ಲಿ ಎಲ್ಲೆಲ್ಲಿ ತಡ ತಲೆ ಒಡಿಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಕಡೆ ತೆರಿಗೆ ಹಾಕುವುದು ತೆರಿಗೆ ಹಾಕುವುದು ಪ್ರಜೆಗಳ ತಲೆ ಒಡೆಯುವುದು ಆ ರೀತಿ ಮಾಡ್ತಾ ಇಲ್ಲ ಮತ್ತೆ ಎಷ್ಟು ಬೇಕೋ ಅಷ್ಟೇ ನ್ಯಾಯಮಾರ್ಗದಿಂದ ಆ ರೀತಿ ಇದ್ದಾಗ ಅಂತಹ ಸಂಪತ್ತು ಬಿಡೋಲ್ಲ ಜನರು ಬಿಡೋಲ್ಲ ಅವನ ಮತ್ತೆ 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 ಇಂಥ ರಾಜ ಬೇಕು ಅಂತಲೇ ಬಯಸ್ತಾರೆ ತುಂಬ ಚೆಂದ ಮಾತಿದು ಅಪ್ಯುನ್ನತ್ ಅತ್ಯು ಅಪ್ಯುನ್ಮತ್ತಾತ್ ಪ್ರಲಭತೋ ಬಾಲಾದ ಸುಭಾಷಿತ ಸರ್ವತಃ ಸಾರ ಮಧ್ಯ ಸಾರ ಮಾದದ್ಯಾತ್ ಅಶ್ಮಭ್ಯ ಇವ ಕಾಂಚನ ಯಾವ ರೀತಿ ಇರಬೇಕು ನೋಡಿ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಎಲ್ಲಿ ನಮಗೆ ಒಳ್ಳೆ ಮಾತು ಸಿಗತ್ತೆ ಸ್ವೀಕಾರ ಮಾಡಬೇಕಂದ ಜಂಬ ಮಾಡಬಾರ್ದು ಅಹಂಕಾರ ತೋರಿಸ್ಬಾರ್ದು ಏ ಅವ್ರು ಹೇಳಿದ್ದೇನು ಕೇಳೋದು ಇವರೇ ಹೇಳಿದೆ ಅಂದ್ಕೊಳ್ಳೋದು ಅವರಿಗೇನು ಗೊತ್ತು ಇವನಿಗೇನು ಗೊತ್ತು ನೀನು ಉದ್ಧಾರ ಆಗೋಲ್ಲ ಈ ರೀತಿ ಹೇಳಿದರೆ ನೀನು ಯಾವತ್ತೂ ಉದ್ಧಾರ ಆಗೋಲ್ಲ ಕಾರಣ ಹೇಳಿದರೆ ಒಂದು ಒಳ್ಳೆಯ ಮಾತು ಒಬ್ಬ ಹುಚ್ಚೆ ಹೇಳಿದ ಅಂತ ತಿಳ್ಕೊಳ್ಳಿ ಅದನ್ನು ಹೇಳ್ತಾನೆ ಅಪಿ ಉನ್ಮತ್ತಾತ್ ಒಬ್ಬ ಹುಚ್ಚ ಹುಚ್ಚುತನದಿಂದ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾನ ಅವನು ಅವನು ಬಾಯಿಗೆ ಬಂದಾಗ ಆದರೆ ಅವನ ಮಾತಿನಲ್ಲಿ ಏನೋ ಒಂದು ಒಳ್ಳೆ ಅರ್ಥ ಇದ್ದಾನ ಅರೆ ಇವನು ಒಂದು ಒಳ್ಳೆ ಮಾತು ಹೇಳಿದ್ನಲ್ವ ನೋಡಿ ಇದು ತಿಳ್ಕೊಳ್ಬೇಕಾದದ್ದು ಅದೇ ಒಂದು ಪುಟ್ಟ ಮಗು ಪುಟ್ಟ ಮಗು ತಾನೇ ಏನೋ ಒಂದು ಹೇಳ್ತು ತಿಳ್ಕೊಳ್ಳಿ ಆ ಒಂದು ಒಳ್ಳೆ ಪಾಯಿಂಟ್ ಇದೆ ತಗೋ ಅದನ್ನು ಒಂದು ಸಣ್ಣ ಮಗು ಹೇಳಿದರಲ್ಲೂ ಒಳ್ಳೆಯ ಅಂಶ ಇದೆಯಾ ಸ್ವೀಕಾರ ಮಾಡು ಒಬ್ಬ ಹುಚ್ಚೆ ಹೇಳಿದರಲ್ಲೂ ಒಳ್ಳೆ ಮಾತು ಇದೆಯಾ ಸ್ವೀಕಾರ ಮಾಡು ಬಾಲಾದಪಿ ಶುಕಾದಪಿ ಒಂದು ಗಿಣಿ ಗಿಣಿ ಏನೋ ಒಂದು ಒಳ್ಳೆ ಮಾತು ಹೇಳ್ತು ಸ್ವೀಕಾರ ಮಾಡು ಇದೇ ನಿರುದ್ಧಾರ ಆಗೋದು ಇದನ್ನು ಬಹಳ ಸುಂದರವಾಗಿ ಹೇಳ್ತಾನೆ ಈ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಬೇಕಾದರೆ ಭಾಗವತದಲ್ಲಿ ಇದನ್ನೇ ಹೇಳ್ತಾನೆ ನಾವು ದುಂಬಿ ಆಗಿರಬೇಕು ಅಂತ ದುಂಬಿ ಮಕರಂದವನ್ನು ಹೀರ್ಲಿಕ್ಕೆ ಹೋಗುತ್ತೆ ಮಕರಂದವನ್ನು ಹೀರಬೇಕಾದ್ರೆ ನನಗೆ ದೊಡ್ಡ ಹೂವೇ ಬೇಕು ಅಂತ ಇಷ್ಟಪಡಲ್ವಂತೆ ಅದು ಅಥವಾ ಇಲ್ಲ ನನಗೆ ಕಮಲವೇ ಬೇಕು ಸಾಮಾನ್ಯದಲ್ಲಿ ನಾನು ಹೋಗೋಲ್ಲ ಅಂತ ಇಷ್ಟವೇ ಪಡಲ್ವಂತೆ ಮತ್ತು ಎಲ್ಲೆಲ್ಲಿ ಮಕರಂದ ಇದೆ ಅದು ಸಣ್ಣ ಹೂವಿರ್ಬೋದು ದೊಡ್ಡ ಇರ್ಬೋದು ಕಮಲದ ಹೂವಿರ್ಬೋದು ಎಲ್ಲ ಕಡೆ ಮಕರಂದವನ್ನು ಸಂಗ್ರಹ ಮಾಡುತ್ತದಂತೆ ಅದೇ ರೀತಿ ನಾವು ಅಣಭ್ಯಸ್ಚ ಮಹಾಭ್ಯಷ್ಟ ದೊಡ್ಡವರಿರ್ಬೋದು ಸಣ್ಣವ್ರಿರ್ಬೋದು ಒಂದು ಮಗು ಇರ್ಬೋದು ಎಲ್ಲೇ ಒಂದು ಒಳ್ಳೆಯ ವಿಷಯ ಸಿಗ್ತಾ ತೊಗೊಳ್ಬೇಕಂದ ನೋಡಿ ಯಾವ ರೀತಿ ನಿಮ್ಗೆ ಹೇಳ್ತಾರೆ ಬಂಗಾರ ಬಂಗಾರ ಎಲ್ಲಿ ಸಿಗತ್ತೆ ಅಂತ ತಿಳ್ಕೊಂಡ್ರಿ ಬಂಗಾರ ಸಿಗೋದು ಮಣ್ಣಿನ ಮಧ್ಯದಲ್ಲೇ ಏ ಇಲ್ಲ ನನಗೆ ಬಂಗಾರ ಬೇಕು ಅಂತೇಳಿದ್ರೆ ದೊಡ್ಡ ಅರಮನೆಯಲ್ಲೇ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಿಗೋಲ್ಲ ಬಂಗಾರ ಮಣ್ಣಿನ ಮಧ್ಯದಲ್ಲೇ ಸಿಗೋದು ಬಂಗ್ ಗಣಿ ಬಂಗಾರದ ಗಡಿ ಅಂತೇಳಿದರೆ ಏನೇನು ಬಂಗಾರದ ಗಟ್ಟಿ ಸಿಗೋಲ್ಲ ಮತ್ತು ಆ ಮಣ್ಣನ್ನು ಶೋಧನೆ ಮಾಡಿ ಬಂಗಾರ ಸಿಗೋದು ಹಾಗೆಯೇ ಎಲ್ಲ ಕಡೆಯೂ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ತುಂಬ ಚಂದವಾದ ಮಾತಿದು ಈ ರೀತಿ ನಾವು ಬೇರೆ ಬೇರೆ ಕಡೆಯಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡಿದರೆ ನಮಗೆ ಅನುಭವ ಬರುತ್ತೆ ಒಳ್ಳೆಯದು ನಾವು ಆಗಲಿಕ್ಕೆ ಸಾಧ್ಯತೆ ಇದೆ ಸುವ್ಯಾಹತಾ ಮಹತಾಂ ಸುಕೃತಾನಿತತಃ ಸಂಚಿನ್ಮಧಿರ ಆಸೀತ ಶಿಲಾಂ ಯಥಾ ಅದರಲ್ಲೂ ಕೂಡ ವಿಶೇಷವಾಗಿ ಯಾರು ದೊಡ್ಡವರಿದ್ದಾರೆ ಮಹಾತ್ಮರಿದ್ದಾರೆ ಆ ಮಹಾತ್ಮರ ಮಾತುಗಳನ್ನು ಆದಷ್ಟು ಸಂಗ್ರಹ ಮಾಡ್ತಾ ಇರಬೇಕಂತ ಮಹಾತ್ಮರ ಮಾತುಗಳನ್ನು ಸಂಗ್ರಹ ಇರು ಮಹಾತ್ಮರ ಕೆಲಸಗಳನ್ನು ನೋಡ್ತಾ ಇರು ಹೇಳಿದ್ರೆ ಅವರ ಒಂದೊಂದು ಮಾತುಗಳು ನಮ್ಮ ಮಾರ್ಗದರ್ಶನ ಅನುಭವದ ಮಾತುಗಳದು ತಿಳಿದು ಹಾಡುವ ಮಾತುಗಳದು ಅದನ್ನು ಸಂಗ್ರಹ ಮಾಡ್ತಾಯಿರು ಅದನ್ನು ನೋಡ್ತಾಯಿರು ನೋಡಿ ನಿನ್ನಲ್ಲಿ ಅಳವಡಿಸ್ಕೊಳ್ತಾಯಿರು ಹೇಗೆ ಅಂದರೆ ತುಂಬ ಚೆಂದವಾಗಿ ಹೇಳ್ತಾರೆ ಒಬ್ಬ ಶಿಲೋಂಛ ವೃತ್ತಿ ಅಂತ ಹಿಂದೆ ಶಿಲೋಂಛ ವೃತ್ತಿ ಅಂತ ಹೇಳಿದ್ರೆ ನಾನು ಯಾರಿಗೂ ಕಷ್ಟ ಕೊಡದೆ ಬದುಕ್ತೇನೆ ಯಾರ ಹತ್ರನೂ ಬೇಡದೆ ಬದುಕ್ತೇನೆ ಅಂತ ಹಾಗಿದ್ದರೆ ಅವನು ಬದುಕುವುದು ಹೇಗೆ ಅಂತ ಹೇಳಿದರೆ ಅವನು ಒಂದು ಗದ್ದೆಗೆ ಹೋಗ್ತಾನೆ ಗದ್ದೆಯಲ್ಲಿ ಭತ್ತದ ಕಟಾವಾಗಿರ್ತದೆ ಭತ್ತದ ಕಟಾವ ಆದ ಮೇಲೆ ಭತ್ತ ಎಲ್ಲ ಹೋಗಾಯಿತು ಆದರೆ ಸ್ವಲ್ಪ ಸ್ವಲ್ಪ ಬಿದ್ದಿರ್ತದೆ ಅವನು ಅಲ್ಲಿ ಬಿದ್ದಿರುವ ಒಂದೊಂದು ಭತ್ತದ ಕಾಳನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾನೆ ಒಂದೊಂದು ಒಂದೊಂದು ಭತ್ತದ ಕಾಳನ್ನು ಹೆಕ್ಕಿ 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 ಹಾಕ್ಕೊಳ್ತಾನೆ ಹಾಗೆ ಏ ಒಂದೊಂದು ಬತ್ತದ ಕಾಳಿದಾನೇನು ಮಾಡೋದು ಹನಿ ಹನಿ ಗೂಡಿದ್ರೆ ಹಳ್ಳ ಬಲಿ ಅಂದರೆ ನೋಡಿ ಹೀಗೆ ಒಂದೊಂದು ಬಿಡೋಲ್ಲ ಹಾಗೆ ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಹಾತ್ಮರ ಒಳ್ಳೊಳ್ಳೆ ಮಾತುಗಳು ಸಿಗುತ್ತೆ ಸ್ವೀಕಾರ ಅದನ್ನು ಬಿಡಬೇಡಿ ಯಾಕಂದರೆ ಅಂಥ ಒಂದು ಮಾತು ಸಾಕು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಜೀವನದಲ್ಲಿ ಕಡೆಗಣಿಸಬಾರದು ಎಲ್ಲಿ ಅಂದರೆ ನೋಡಿ ಜೀವನದಲ್ಲಿ ತಿರಸ್ಕಾರ ಬೇಡ ಯಾವತ್ತು ಜೀವನದಲ್ಲಿ ಯಾವತ್ತು ನಿರ್ಲಕ್ಷ್ಯ ಬೇಡ ಮತ್ತು ಜಾಗೃತವಾಗಿರಬೇಕು ಎಲ್ಲಿ ಒಳ್ಳೆ ಸಿಗುತ್ತೆ ಅದನ್ನು ಸ್ವೀಕಾರ ಮಾಡಬೇಕು ಯದ ತಪ್ತಂ ಪ್ರಣಮತೆ ನ ತತ್ಸಂತಾಪತ್ಯುತ ಯಚ್ಚ ಸ್ವಯಂ ನ ಮೇದ್ದಾರು ನ ತತ್ಸಾಪ ಬುಧ ಏತಯೋಪಮಾಧೀರ ಸನ್ನಮೇ ಮೇ ತಬಲೀಯಸೆ ತುಂಬ ಚೆಂದವಾದ ಮಾತು ಇನ್ನೊಂದಂದರೆ ಆ ವಿದುರನ ಅನುಭವದ ಮಾತುಗಳು ಮಹಾಭಾರತ ನಮ್ಮ ಮುಂದೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತದೆ ಯಾವುದು ಬಗ್ತದೋ ಅದನ್ನು ಬಿಸಿ ಮಾಡಲಿಕ್ಕೆ ಹೋಗಲ್ವಂತೆ ನೋಡಿ ಮರ ಮರ ಬಗ್ತದೆ ಆ ಬ ಅದಕ್ಕೋಸ್ಕರ ಮರವನ್ನು ಬಿಸಿ ಮಾಡಿ ಯಾರೂ ಹೊಡಿಯೋಲ್ಲ ಕಬ್ಬಿಣ ಬಗ್ಗೊಲ್ಲ ಅದಕ್ಕೆ ಏನೆಂದರೆ ಅದನ್ನು ಕೆಂಪಗೆ ಕಾಯಿಸಿ ಚೆನ್ನಾಗಿ ಹೊಡಿತಾರೆ ಯಾಕೆ ಬಗಿಸಬೇಕು ಕತ್ತಿ ಮಾಡಬೇಕು ಅಂದರೆ ಕಬ್ಬಿಣವನ್ನು ಕತ್ತಿ ಮಾಡಬೇಕು ಅಂತೇಳಿದ್ರೆ ಅದನ್ನು ಕೆಂಪಗೆ ಕಾಯಿಸಿ ಚೆನ್ನಾಗಿ ಹೊಡೆದು 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 ಒಂದು ಆಕಾರಕ್ಕೆ ತರ್ತಾರೆ ಮರಕ್ಕೆ ಆ ರೀತಿ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಮರ ಹೇಳಿದಾಗ ಕೇಳಿಬಿಡ್ತದದು ನೋಡಿ ಹಾಗೆ ಯಾರು ಹೇಳಿದಂತೆ ಕೇಳ್ತಾರೆ ಅವರಿಗೆ ಹೆಚ್ಚು ಹೊಡೆತ ಬೀಳುವುದೇ ಇಲ್ಲ ಅಂತ ಯಾರು ಹೇಳಿದಂತೆ ಕೇಳಲ್ಲ ಅವರಿಗೆ ಹೊರಗಡೆ ಹೊಡೆತ ಬೀಳೋದು ಅದರಿಂದ ಏನು ಮಾಡಬೇಕು ಇವಾಗ ಅಂತ ಹೇಳಿದರೆ ಯಾವತ್ತು ಬಲಿಷ್ಠರೊಂದಿಗೆ ವಿರೋಧ ಕಟ್ಕೊಳ್ಳಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾ ಇರೋದು ಯಾರು ಬಲಿಷ್ಠರು ಅಂದರೆ ಪಾಂಡವರೊಟ್ಟಿಗೆ ದ್ವೇಷ ಕಟ್ಕೊಳ್ಳಿಕ್ಕೆ ಹೋಗಬೇಡ ಇನ್ನೊಂದು ಏನೆಂದರೆ ಆಧ್ಯಾತ್ಮಕವಾಗಿ ನಾನು ನೋಡೋದಾಗಿದರೆ ಯಾವತ್ತೂ ದೇವರಿಗೆ ತಲೆ ನೀನು ಹೊಡೆತ ಬಿದ್ದೇ ಬೀಳ್ತದೆ ಜೀವನದಲ್ಲಿ ಹೊಡೆತ ಬೀಳಲಿಕ್ಕೆ ಕಾರಣ ಏನು ದೇವರಿಗೆ ತಲೆಬಾಗದೇ ಇರುವುದು ಧರ್ಮಕ್ಕೆ ತಲೆಬಾಗದೇ ಇರುವುದು ಯಾವಾಗ ನೀನು ತಲೆ ಬಾಗಿದೆ ನಿನಗೆ ಹೊಡೆತ ಕೊಡುವ ಅವಶ್ಯಕತೆಯೇ ಇಲ್ಲ ದೇವರಿಗೆ ಧರ್ಮಕ್ಕೆ ನಾವು ತಲೆ ಬಾಗಿದ್ವು ಅಂತ ಹೇಳಿದರೆ ಇವಾಗ ಮರ ತಾನು ಬಗ್ಗಿ ಬಿಡುತ್ತು ಅಂತ ಹೇಳಿದರೆ ಅದಕ್ಕೆ ಮತ್ಯಾಗ್ರಿ ನಾವು ಬಗ್ಗಿಸ್ಲಿಕ್ಕೆ ಹೋಗಬೇಕು ಅವಶ್ಯಕತೆ ಇಲ್ವಲ್ಲ ಅದೇ ರೀತಿ ನಾವು ಧರ್ಮಕ್ಕೆ ದೇವರಿಗೆ ತಲೆ ಬಾಗಿದ್ದೇವೆ ಅಂತೇಳಿದರೆ ಖಂಡಿತವಾಗಿಯೂ ಮತ್ತೆ ಬಗ್ಗಿಸುವ ಅವಶ್ಯಕತೆ ಇಲ್ಲ ಇದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ ನಿದರೆ ಜೀವನದಲ್ಲಿ ಹೇಗಿರಬೇಕು ಅದಕ್ಕೆ ದೇವತೆಗಳಿಗೆ ದೇವರಿಗೆ ಯಾವತ್ತೂ ತಲೆ ಬಾಗಿರು ನಿನಗೆ ಸಮಾಜದಲ್ಲಿ ತಲೆ ತಗ್ಗಿಸುವ ಅವಶ್ಯಕತೆ ಬರೋಲ್ಲ ಇಲ್ವಾ ದೇವರಿಗೆ ಧರ್ಮಕ್ಕೆ ನೀನು ತಲೆಬಾಗಿಲ್ವಾ ತಲೆ ಬಾಗಬೇಕು ಯಾಕಂದರೆ ಸಮಾಜ ಆ ರೀತಿ ಮಾಡುತ್ತದೆ ದೇವರು ಆ ರೀತಿ ಮಾಡ್ತಾನೆ ಹೊಡೆತ ಕೊಟ್ಟು ತುಂಬ ಚಂದವಾದ ಮಾತನ್ನು ಹೇಳ್ತಾನೆ ಪರ್ಜನ್ಯನಾಥ ಪಶವಃ ರಾಜಾನೋ ಮಂತ್ರಿ ಬಾಂಧವಾ ಪತಯೋ ದೇವತಾ ಸ್ತ್ರೀಣ ಬ್ರಾಹ್ಮಣ ವೇದ ಬಾಂಧವಾ ಯಾರಿಗೆ ಯಾರು ನೆಂಟರು ತುಂಬ ಚೆಂದವಾದ ಮಾತನ್ನು ಹೇಳ್ತಾನೆ ಬಿದ್ರ ಎಲ್ಲ ಪ್ರಾಣಿಗಳು ಪ್ರಾಣಿಗಳ ನೆಂಟರು ಯಾರು ಅಂದರೆ ಅಂತೆ ಮಳೆಯೇ ಪ್ರಾಣಿಯ ನೆಂಟ ಹೇಳಿದ್ರೆ ಮಳೆಯಿಂದಲೇ ಪಾಪ ಅವುಗಳು ಬದುಕೋದು ಆ ಪ್ರಾಣಿಗಳಿಗೆ ಬೇಕಾದ ಆಹಾರ ಪದಾರ್ಥಗಳು ಸಿಗಬೇಕು ಅಂತೇಳಿದರೆ ಮಳೆ ಬರಬೇಕು ಅಲ್ಲರಿ ಹೌದು ಮಳೆ ಬರ್ಬೋದು ಯಾವುದಂದರೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಸಸ್ಯಾಹಾರಿ ಪ್ರಾಣಿಗಳಿಗೆ ಮಳೆ ಮಳೆಯಿಂದಾಗಿ ಅವಳಿಗೆ ಹುಲ್ಲು ಅದು ಇದೆಲ್ಲ ಸಿಗ್ತದೆ ಮಾಂಸಾಹಾರಿಗಳಿಗೆ ಬೇಕಾಗಿಲ್ವಲ್ಲ ಮಾಂಸಾಹಾರಿಗಳು ಇನ್ನು ಸಸ್ಯವನ್ನು ತಿನ್ಕೊಂಡು ಬದುಕುವುದಲ್ಲ ಅವುಗಳಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಹೌದು ಹಾಗಿದ್ರೆ ಇವಾಗ ಮಾಂಸಾಹಾರಿ ಪ್ರಾಣಿಗಳು ಯಾವುದನ್ನು ತಿಂದು ಬದುಕ್ತವೆ ಮಾಂಸಾಹಾರಿಗಳು ತಿಂದು ಬದುಕುವುದು ಸಸ್ಯಾಹಾರಿ ಪ್ರಾಣಿಗಳಂತಾನೆ ಹಾಗಿದ್ರೆ ಸಸ್ಯಾಹಾರ ಪ್ರಾಣಿಗಳಿದ್ದರೆ ತಾನೇ ಮಾಂಸಾಹಾರಿಗಳಿರುವುದು ಅದರಿಂದಾಗಿ ವಾಸ್ತವಿಕವಾಗಿ ಸಸ್ಯಾಹಾರಿಗಳು ನೇರವಾಗಿ ಆಶ್ರಯಿಸಿಕೊಂಡಿದ್ದಾವೆ ಮಳೆಯನ್ನು ಇನ್ನು ಮಾಂಸಾಹಾರಿಗಳು ನೇರವಾಗಿ ಅಲ್ಲ ಮತ್ತು ಈ ಸಸ್ಯಾಹಾರಿ ಪ್ರಾಣಿಗಳನ್ನು ಆಶ್ರಯಿಸಿಕೊಳ್ಳುವ ಮೂಲಕ ಆಶ್ರಯ ಹೊಂದ್ಕೊಂಡಿದ್ದೀವಿ ಉದಾಹರಣೆಗೆ ಹುಲಿ ಸಿಂಹ ತಿನ್ನೋದು ಯಾವುದನ್ನ ಜಿಂಕೆಯನ್ನು ಜಿಂಕೆ ಮೂಲ ಇಂಥ ಪ್ರಾಣಿಗಳನ್ನು ತಿಂತದೆ ಹೊರತು ಹುಲಿ ಹುಲಿಯನ್ನು ತಿನ್ನೋಲ್ಲ ಹುಲಿ ಸಿಂಹವನ್ನು ತಿನ್ನೋಲ್ಲ ಮತ್ತು ತಿನ್ನು ನಿಂತ ಪ್ರಾಣಿಗಳನ್ನೇ ಅವುಗಳು ಸಸ್ಯಾಹಾರವನ್ನು ಆರಿಸ್ಕೊಂಡು ಆಶ್ರಿಸ್ಕೊಂಡಿರುವಂಥದ್ದು ಅದರಿಂದ ಹೇಳೋದು ಪ್ರಾಣಿಗಳಿಗೆ ಮಳೆ ಮುಖ್ಯ ಯಾಕಂದರೆ ಮಳೆಯಿಂದಲೇ ಅವಳಿಗೆ ಬೇಕಾದಂಥ ಆಹಾರ ಪದಾರ್ಥಗಳು ಸಿಗುವಂಥದ್ದು ಇನ್ನು ರಾಜರಿಗೆ ಯಾರು ಮುಖ್ಯ ಒಬ್ಬ ರಾಜನಾದವನಿಗೆ ಮಂತ್ರಿಯೇ ಮುಖ್ಯ ಮಂತ್ರಿಗಳೇ ಮುಖ್ಯ ಮಂತ್ರಿ ಬಾಂಧವಾಹ ಯಾಕಂತ ಹೇಳಿದ್ರೆ ರಾಜನಿಗೆ ಎಲ್ಲ ನಿಶ್ಚಯ ಮಾಡಲಿಕ್ಕಾಗೋಲ್ಲ ಮಂತ್ರಾಲೋಚನೆಯನ್ನು ಮಾಡಿ ಮೀಟಿಂಗ್ ಮಾಡಿ ಅವನಿಗೆ ಸಜೆಷನ್ಸ್ ರಾಜನಿಗೆ ಬೇಕಾದ ಸಜೆಷನ್ಸ್ ಕೊಡುವಂತಹ ಯಾರು ಪರಿಣಿತರಿದ್ದಾರೆ ಅವರೇ ನಿಜವಾದ ರಾಜನ ಬಂತು ಅದೇ ರೀತಿ ಸ್ತ್ರೀಯರು ಸ್ತ್ರೀಯರಿಗೆ ಯಾರು ಪತಿಯೇ ಪತ್ನಿಯಾದವಳಿಗೆ ಪತಿಯೇ ಬಂದು ಪತಿಯೇ ಹಾಗೆ ಅದೇ ರೀತಿ ಬ್ರಾಹ್ಮಣರಿಗೆ ವೇದವೇ ಬಂತು ಯಾಕಂದರೆ ಬ್ರಾಹ್ಮಣರು ತಾವು ಬದುಕುವುದೇ ವೇದಾಧ್ಯಯನದ ಮೂಲಕ ವೇದದ ಚಿಂತನೆಯ ಮೂಲಕ ಅವರಿಗೆ ಬರುವ ಶಕ್ತಿಯೇ ವೇದ ಮಂತ್ರಗಳ ಮೂಲಕ ಅದಕ್ಕೆ ಅದೇ ಬಂಧುವಾಗಿರುವಂಥದ್ದು ಅಂತ ಹೀಗೆ ಬಹಳ ಸುಂದರವಾದ ಮಾತುಗಳನ್ನು ವಿದುರ ತಾನು ಧೃತರಾಷ್ಟ್ರನಿಗೆ ತಿಳಿಸ್ಕೊಂಡು ಹೋಗ್ತಾನೆ ಇಂಥ ಒಂದು ಉಪದೇಶ ಮಾತುಗಳು ನೀತಿ ಮಾತುಗಳು ಇನ್ನೆಲ್ಲೂ ಸಿಗೋಲ್ಲ ಮಹಾಭಾರತದಲ್ಲಿ ಮಾತ್ರ ಸಿಗುವಂಥದ್ದು ಇನ್ನು ಮುಂದೆ ಏನು ಹೇಳ್ತಾನೆ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರಗತ ಆ ಭಗವಂತನಿಗೆ ಅರ್ಪಣೆ ಏನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ